ओम शांति। ಬಾಬೋರು ನಮ್ಮ ಜೀವನವನ್ನು ಯೋಗಿ ಜೀವನವನ್ನಾಗಿ ಮಾಡಿದ್ದಾರೆ. ಸುಂದರ ಜೀವನ ಕೊಟ್ಟಿದ್ದಾರೆ. ಮಹಾನ್ ಜೀವನವನ್ನು ಕೊಟ್ಟಿದ್ದಾರೆ. ಇವತ್ತಿನ ಮುರುಳಿನೇ ಚಿಂತನೆ ಮಾಡಿದರೆ ಪ್ರಪಂಚದ ಹೋಲಿಕೆಯಲ್ಲಿ ನೀವು ಹೇಗಿದ್ದೀರಿ, ಪ್ರಪಂಚದ ಆತ್ಮಗಳ ಸ್ಥಿತಿಗತಿ ಹೇಗಿದೆ, ನಿಮ್ಮ ಸ್ಥಿತಿ ಹೇಗಿದೆ ಅಂಥೇಳಿ ಬಾಬುರು ಸ್ಪಷ್ಟಪಡಿಸಿದರು. ಇದು ಯಾವತ್ತೂ ಕೂಡ ನಮ್ಮ ಮನಸ್ಸಿನ ಪರದೆಯ ಮುಂದೆ ಸ್ಪಷ್ಟ ಇರಬೇಕು. ಯಾವ ಥರದ ಹಲ್ಚಲಲ್ಲಿದ್ದಾರೆ ಆತ್ಮಗಳು, ಹಣದ ಹಲ್ಚಲ್ಲಿರ್ಬೋದು, ಟೆನ್ಷನಿನ ಹಲ್ಚಲ್ಲಿರ್ಬೋದು, ಅಸಂತುಷ್ಟತೆಯ ಹಲ್ಚಲ್ಲಿರ್ಬೋದು. ಆದರೆ ಬಾಬು ಅವರು ಹೇಳಿದರು, ನೀವು ಬ್ರಾಹ್ಮಣ ಮಕ್ಕಳು ಒಂದಕ್ಕೂ ಮೂಲೆಯಲ್ಲಿ ನೀವು ಅಚಲ ಮತ್ತು ಅಡೋಲ ಸ್ಥಿತಿನಲ್ಲಿದ್ದೀರಿ. ಅಚಲ ಮತ್ತು ಅಡೋಲ, ಸರಿ ತಾನೆ? ನಾವು ಆ ಸ್ಥಿತಿನಲ್ಲಿದ್ದೀವಲ್ವ, ಅಚಲವಾಗಿದ್ದೀವಿ, ಅಡೋಲ ಆಗಿದೆ. ಸೊ ಬಾವರು ಹೇಳಿದರು, ಅಂಥವರಿಗೆ ಆಶ್ರಯ ಕೊಡುವಂಥವರು ನೀವು ಮಕ್ಕಳು. ಸೊ ಅಂಥ ಸ್ಥಿತಿನಲ್ಲಿರುವಂತಹ ಮಕ್ಕಳಿಗೆ, ಆತ್ಮಗಳಿಗೆ ಆಶ್ರಯ ಕೊಡಬೇಕು ಅಂದರೆ ನಮ್ಮ ಸ್ಥಿತಿ ಎಷ್ಟು ಶ್ರೇಷ್ಠವಾಗಿರಬೇಕು, ಉನ್ನತವಾಗಿರಬೇಕು. ಬೇರೆಯವರಿಗೆ ಆಶ್ರಯ ಕೊಡಬೇಕು ಅಂದರೆ ನಾವು ಯಾವುದ್ರ ಮೇಲೂ ಕೂಡ ಆಧಾರಿತರಾಗಿರಬಾರ್ದು. ಬಾಬು ಅವರು ಹೇಳಿದರು, ಅವರು ಆ ಹುಲ್ಲಿನ ಕಡ್ಡಿಯನ್ನೇ ಇಟ್ಕೊಂಡು ಅದನ್ನೇ ಆಧಾರ ಮಾಡಿ ಇಟ್ಕೊಂಡಿದ್ದಾರೆ. ಹುಲ್ಕಡ್ಡಿ ಆಧಾರ, ಆದರೆ ನಮಗೆ ಆಧಾರ ಯಾವುದು? ನಾವು ಸರ್ವಶಕ್ತಿವಂತನನ್ನು ಆಧಾರ ಮಾಡಿಕೊಂಡಿದ್ದೀವಿ. ಯಾವ ಪ್ರಪಂಚದ ಯಾವ ವಿಚಾರಗಳು ಕೂಡ ನಮ್ಮ ಸ್ಥಿತಿಗೆ ಆಧಾರ ಆಗಿಲ್ಲ. ಇದೇನು ಕ್ಲಾಸಲ್ಲಿ ಲೈಟ್ ಹಾಕ್ತೀರಾ ಕುಮಾರಣ್ಣ? ಸೊ ಹಾಗಾಗಿ ನಮ್ಮ ಸ್ಥಿತಿ ಯಾವುದರ ಮೇಲೂ ಕೂಡ ಆಧಾರಿತವಾಗಿರಬಾರದು. ಅಷ್ಟು ನಾವು ಈಗ, ಅದು ವಿಶೇಷವಾಗಿ ವರ್ತಮಾನ ಸಮಯದಲ್ಲಿ ಬಾವರು ಹೇಳಿದ ಹಾಗೆ, ಸಮಯ ಕಳೆದ ಹಾಗೆ ಸಮಯ ನಾಜೂಕಾಗ್ತಾ ಆಗ್ತಾ ಬಂದು ಈಗ ಆಲ್ಮೋಸ್ಟ್ ಕೊನೆಯ ಸಮಯಕ್ಕೆ ಬಂದು ನಾವೆಲ್ಲ ನಿಂತಿದ್ದೀವಿ. ನಾವೀಗ ಬೇರೆಯವರಿಗೆ ಆಶ್ರಯ ಆಗುವಂಥ ಸ್ಥಿತಿನಲ್ಲಿದ್ದೀವಿ. ನಾವು ಯಾವುದ್ರ ಮೇಲೂ, ಯಾರ ಮೇಲೂ, ಯಾವುದೇ ವಿಚಾರದ ಮೇಲೂ ನಾವು ಆಶ್ರಿತರಾಗಿರಬಾರ್ದು. ಅಂದಾಗ ಮಾತ್ರ ನಾವು ಬೇರೆಯವರಿಗೆ ಆಶ್ರಯದಾತರಾಗಲಿಕ್ಕೆ ಸಾಧ್ಯ. ನಮ್ಮ ಸ್ಥಿತಿನೇ ನಾವೇನಾದರೂ ಯಾವುದಾದ್ರ ಮೇಲೂ ಆಶ್ರಯ ಮಾಡಿ ಇಟ್ಕೊಂಡಿದ್ರೆ, ಬಾಬು ಅವರು ಹೇಳಿದರು, ಈಗ ಒಂದು ಎರಡು ದಿವಸದ ಮುನ್ನೆಲಿನಲ್ಲಿ ಹೇಳಿದರು, ಎಲ್ಲ ಕಿನಾರಗಳು, ದಡಗಳು, ಆಶ್ರಯಗಳು ಎಲ್ಲ ಸಮಾಪ್ತಿ ಆಗೋಗ್ಬಿಡುತ್ತೆ. ಸಬ್ ಕಿನಾರ ಟೂಟೇಗ ಹೇಳಿದ್ರಲ್ಲ, ಈಗಲಾದರೂ ಸ್ವಲ್ಪ ಕೆಲವೊಂದು ಆಧಾರಗಳಿದೆ, ಇನ್ನು ಮುಂದೆ ಬರ್ತಾ ಬರ್ತಾ ಎಲ್ಲ ಆಧಾರಗಳು ಸಮಾಪ್ತಿ ಆಗೋಗ್ಬಿಡುತ್ತೆ. ನಮ್ಮ ಸ್ಥಿತಿಗೆ ಕೆಲವೊಂದು ಆಧಾರ ಮಾಡಿ ಇಟ್ಕೊಂಡಿರ್ತೀವಲ್ಲ, ನಮ್ಗೆ ಹೀಗಿದ್ರೆ ನಮ್ಮ ಸ್ಥಿತಿ ಚೆನ್ನಾಗಿದೆ, ಚೆನ್ನಾಗಿರುತ್ತೆ. ಅದಕ್ಕೆ ಈಗ ವರ್ತಮಾನ ಸಮಯದಲ್ಲಿ ನಮ್ಮ ಸ್ಥಿತಿಯನ್ನು ಬಹಳ
ಬಹಳ ಆಂತರಿಕವಾಗಿ ನಮ್ಮ ಸ್ಥಿತಿ ಬಹಳ ಬಹಳ ಶಕ್ತಿಶಾಲಿಯಾಗಿರಬೇಕು. ಯಾವುದರ ಮೇಲೂ ಇಷ್ಟು ದಿವಸ ಬರೀ ನಾವು ಶಬ್ದಗಳಲ್ಲಿ ಹೇಳ್ತಾ ಇದ್ವಿ, ಏಕ್ ಬಾಪ್ ದೂಸರ ನಾ ಕೋಯಿ ಅಂತೇಳಿ, ಅದು ಕೇವಲ. ಆದರೆ ಈಗ ವಾಸ್ತವಿಕವಾಗಿ ನಮ್ಮ ಜೀವನವೇ ಪರಿಪೂರ್ಣವಾಗಿ ಬಾಬೋರಿಗೇನೆ, ಅವನ ಮೇಲೇ ಸಂಪೂರ್ಣ ಆಧಾರ. ಯಾವುದ್ರ ಮೇಲೂ ಬೇರೆ ವಿಚಾರಗಳ ಮೇಲೆ ಆಧಾರಿತರಾಗಿರಬಾರ್ದು. ಇದು ನಾವು ಒಳಗಡೆನೆ ನಾವೇ ತೀರ್ಮಾನಕ್ಕೆ ಬರಬೇಕು. ಇದು ಯಾವುದೂ ಕೂಡ ಹೆಚ್ಚು ಸಮಯ ನಿಲ್ಲೋದಿಲ್ಲ, ಇದು ಯಾವುದೂ ಶಾಶ್ವತವಲ್ಲ. ಇವುಗಳನ್ನೇ ಆಧಾರ ಮಾಡಿ ಇಟ್ಕೊಂಡಿದ್ರೆ ನಾನು ನನ್ನ ಸ್ಥಿತಿನೂ ಕೂಡ ಏರುಪೇರಾಗತ್ತೆ, ಡೋಲಾಯಮಾನ ಆಗತ್ತೆ, ನಾವು ಕೂಡ ಬೇರೆಯವರ ಥರ ಹಲ್ಚಲಲ್ಲಿ ಬಂದ್ಬಿಡ್ತೀವಿ. ಅದು ನಾವು ವ್ಯಕ್ತಿಗತವಾಗಿ ನಾವೇನೇ ವಿಚಾರ ಮಾಡಿ ಬಾಬೋರ ಮಹಾವಾಕ್ಯಗಳ ಆಧಾರದ ಮೇಲೆ ನಾವೇನೇ ಒಂದು ತೀರ್ಮಾನಕ್ಕೆ ಬರಬೇಕು. ಕೆಲವೊಂದಷ್ಟು ತೀರ್ಮಾನಗಳು ನಮಗೆ ಬೇರೆ ಯಾರು ತೀರ್ಮಾನ ಕೊಡಲ್ಲ, ನಾವೇನೇ ನಮಗೆ ತೀರ್ಮಾನ ಮಾಡ್ಕೋಬೇಕು. ಪುರುಷಾರ್ಥ ಏನಿದ್ರೂ ವೈಯಕ್ತಿಕವಾಗಿಯೇ ನಡೆಯುವಂಥದ್ದು, ಪುರುಷಾರ್ಥ ವೈಯಕ್ತಿಕ. ಪುರುಷಾರ್ಥದಲ್ಲಿ ಯಾರು ನಮಗೆ ಅಡ್ಡಿ ಬರಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಸ್ಥಿತಿಯನ್ನು ಮಾಡ್ಕೊಳ್ಳೋದಕ್ಕೆ ಯಾರು ಅಡ್ಡಿ ಬರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸ್ಥಿತಿಗೆ ಅಡ್ಡಿ ನಮ್ಮದೇ ಆಗಿರುವಂಥ ಹಳೆಯ ಸ್ವಭಾವ ಸಂಸ್ಕಾರಗಳು, ನಮ್ಮದೇ ಆಗಿರುವಂಥ ವಿಚಾರಧಾರೆಗಳು ನಮಗೆ ಅಡ್ಡಿ ಮಾಡುತ್ತೆ. ಪುರುಷಾರ್ಥಕ್ಕೆ ಯಾರು ಅಡ್ಡಿ ಮಾಡಲ್ಲ. ಈಗ ನಾನು ಇದನ್ನೆಲ್ಲ ಕುಳಿತು ವಿಚಾರ ಮಾಡಿ, ಈಗೆಲ್ಲ ಬಟ್ಟಿನಲ್ಲಿ ಕುಳಿತಿದ್ದೀರಿ, ನಿಮಗೆ ಎಲ್ಲ ಥರದ ಪೂರ್ಣ ಸಮಯ ಇದೆ, ಫ್ರೀ ಇದೆ, ಪರಿಪೂರ್ಣವಾಗಿ ಚೆಕ್ ಮಾಡಿಕೊಂಡು ಆಂತರಿಕವಾಗಿ ನಾವೊಂದು ನಿರ್ಧಾರಕ್ಕೆ ಬರಬೇಕು. ನಮ್ಮ ಸ್ಥಿತಿಯನ್ನು ನಾವು ಹೇಗೆ ಇಟ್ಕೋಬೇಕು? ಅದು ನನ್ನ ಕೈಯಲ್ಲಿದೆ, ಸ್ಥಿತಿ ನನ್ನ ಕೈಯಲ್ಲಿರುವಂಥದ್ದು. ನಮ್ಮ ಸ್ಥಿತಿ ಬೇರೆಯವರ ಮೇಲೆ ಆಧಾರಿತವಾಗಿರಬಾರ್ದು. ಅದಕ್ಕೆ ಯಾವಾಗ ಒಬ್ಬನ್ನೇ ನಾವು ಆಧಾರ ಮಾಡ್ಕೊಳ್ತೀವಲ್ಲ, ಆವಾಗ ನಾವು ಯಾವುದೇ ಥರದ ಹಲ್ಚಲಲ್ಲಿ ಬರೋದಿಲ್ಲ. ಒಂದೊಂದು ಸಮಯಕ್ಕನುಸಾರವಾಗಿ ಇವರು ಇದ್ದಾರೆ, ಅವರಿದ್ದಾರೆ, ಇಂಥ ಸವಲತ್ತಿದೆ, ಇಂಥ ಒಂದು ನಮಗೆ ಇಂಥವರು ಸಹಕಾರ ಕೊಡೋರು ಇದ್ದಾರೆ ಅನ್ನುವಂತಹ ಇದರಲ್ಲಿದ್ದಾಗ ಮಾತ್ರ ನಮ್ದು ಏರುಪೇರಾಗತ್ತೆ. ಅವ್ರ ಸ್ಥಿತಿ ಏರುಪೇರಾದಾಗ ನಮ್ಮ ಸ್ಥಿತಿನೂ ಏರುಪೇರಾಗತ್ತೆ. ಯಾವಾಗ ವ್ಯಕ್ತಿಗಳ ಮೇಲೆ ಆಧಾರಿತವಾಗಿರ್ತೀವಿ, ಪರಿಸ್ಥಿತಿಗಳ ಮೇಲೆ ಆಧಾರಿತವಾಗಿರ್ತೀವಿ, ಪರಿಸ್ಥಿತಿಗಳು ಚೇಂಜ್ ಆಗ್ತದೆ, ವ್ಯಕ್ತಿಗಳು ಚೇಂಜ್ ಆಗ್ತಾರೆ. ವ್ಯಕ್ತಿಗಳು ಏನು ಅವರ ಸ್ಥಿತಿ ಶಾಶ್ವತವಾಗಿ ಒಂದೇ ಥರ ಇರೋದಿಲ್ಲ, ಪರಿಸ್ಥಿತಿಗಳು ಒಂದೇ ಥರ ಇರೋದಿಲ್ಲ. ಸೊ ಪರಿಸ್ಥಿತಿಗಳು, ಬಾಬೋರು ಹೇಳಿದ್ದಾರೆ ವಾಣಿನಲ್ಲಿ, ಪರಿಸ್ಥಿತಿಗಳು ಚೇಂಜ್ ಆದಾಗೆ, ವ್ಯಕ್ತಿಗಳು ಚೇಂಜ್ ಆದಾಗೆ ನಮ್ಮ ಸ್ಥಿತಿನೂ ಚೇಂಜ್ ಆಗೋಗ್ಬಿಡುತ್ತೆ. ಹಾಗಾಗಿ ಇದು ಯಾವುದ್ರ ಮೇಲೂ ಆಧಾರ ಮಾಡ್ಕೊಳ್ದೇನೆ, ಅದಕ್ಕೆ ಬಾಬೋರು ಇವತ್ತು ನಮಗೆ ನಮ್ಮ ಮಹಿಮೆ ಮಾಡಿದ್ರು. ಎಷ್ಟು ನೀವು ಕೋಟಿಯಲ್ಲಿ ಕೆಲವು ಆತ್ಮಗಳು ಯಾವುದು ಯಾರ ಮೇಲೆ ಪ್ರಪಂಚವರ ದೃಷ್ಟಿ ಹೋಗಲೇ ಇಲ್ವೋ ಅಂಥವ್ರ ಮೇಲೆ ನನ್ನ ದೃಷ್ಟಿ ಬಿದ್ದಿದೆ. ನಿಮ್ಮ ಮೇಲೆ ಸದಾ ನೋಡಿ ಒಂದೊಂದು ವಾಕ್ಯಗಳು ಇವತ್ತು ಬಾಬುವರು ಎಷ್ಟು ಹೇಳಿದ್ರು ಅಂದರೆ, ನಿಮ್ಮ ಒಬ್ಬೊಬ್ಬರ ಮೇಲೆ ನನ್ನ ದೃಷ್ಟಿ ಇದೆ. ಭಗವಂತನ ದೃಷ್ಟಿ ನನ್ನ ಮೇಲೆ ಸದಾ ಇದೆ ಅಂದರೆ ಅದು ಎಂಥ ಒಂದು ಮಹಾನ್ ಇದು. ಅದು ಭಗವಂತನ ದೃಷ್ಟಿನಲ್ಲಿ ನಾನಿದ್ದೀನಿ. ಇದು ನಶೆ ವಿಚಾರನ ಅಥವಾ ಯಾಕೆ ಎಲ್ಲರೂ ಸ್ವಲ್ಪ ಇದಾಗಿದ್ರೆ ಸ್ವಲ್ಪ ಖುಷಿ ನಶೆನಲ್ಲಿ ಕೂತ್ಕೊಳ್ಳಿ. ಯೋಗ ಮಾಡಬೇಕು ಅಂದರೆ ಬಹಳ ಖುಷಿ ನಶೆ ಬೇಕು, ಇಲ್ಲಾಂದರೆ ಯೋಗ ಮಾಡೋಕ್ಕಾಗಲ್ಲ. ಬಹಳ ಇಂಪಾರ್ಟೆಂಟ್ ಇದೆಲ್ಲ, ಈ ಸಣ್ಣ ಇದು ಎಲ್ಲ ವಿಚಾರಗಳು. ನಾನು ಯೋಗ ಮಾಡಬೇಕು ಅಂದರೆ ನನ್ನ ಮಾನಸಿಕ ಸ್ಥಿತಿ ಬಹಳ ಎತ್ತರದಲ್ಲಿರಬೇಕು.
ಅದಕ್ಕೋಸ್ಕರ ನಾವು ಚಿಂತನ ಮಂಥನ ಮಾಡಬೇಕು. ಬಾಬುವ ಮಹಾವಾಕ್ಯಗಳು ಏನು ಅಂಥೇಳಿ ಹಾಗಂತ ನೋಡೋಕ್ಕೋದ್ರೆ ನಮಗೆ ಎಲ್ಲ ಜ್ಞಾನ ಗೊತ್ತಾಗೋಗ್ಬಿಟ್ಟಿದೆ. ಈಗ ಕೋರ್ಸ್ ಕೊಡೋದು ಅಥವಾ ಭಾಷಣ ಮಾಡೋದು ನಾವೆಲ್ಲರೂ ಚೆನ್ನಾಗಿ ಮಾಡಿಬಿಡ್ತೀವಿ, ಅದೇನು ಬಹಳ ದೊಡ್ಡ ವಿಚಾರ ಅಲ್ಲ. ಆದರೆ ನನ್ನ ಸ್ವಾವುನ್ನತಿಗೋಸ್ಕರ ನನ್ನ ಯೋಗವನ್ನು ಶಕ್ತಿಶಾಲಿ ಮಾಡ್ಕೋಬೇಕು ಅಂದರೆ ನನ್ನ ಮಾನಸಿಕ ಚಿಂತನೆಗಳು ಬಹಳ ಎತ್ತರದ ಮಟ್ಟದಲ್ಲಿರಬೇಕು. ಯೋಗ ಥಾಟ್ಸ್ ಡೌನ್ ಆಯ್ತಾ, ಥಾಟ್ಸ್ ಸಾಧಾರಣ ಆಯ್ತಾ, ಯೋಗನೂ ಸಾಧಾರಣ ಆಗೋಗ್ಬಿಡುತ್ತೆ. ಇದೆಲ್ಲ ಒಂದಕ್ಕೊಂದಕ್ಕೆ ರಿಲೇಟೆಡ್. ಅದಕ್ಕೆ ನಮ್ಮ ಒಳಗಡೆ ಥಾಟ್ಸು, ಅದಕ್ಕೆ ಯಾಕೆ ನಾವು ಡೈಲಿ ಮುರುಳಿ ಕೇಳಬೇಕು, ಯಾಕೆ ಡೈಲಿ ಮುರುಳಿಯ ಚಿಂತನೆ ಮಂಥನ ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಥಾಟ್ಸ್ ಡೌನ್ ಆಗಬಾರ್ದು. ನನ್ನ ಚಿಂತನೆ ವಿಚಾರದ ಒಂದು ಇದಿದೆಯಲ್ಲ, ಅದು ಯಾವತ್ತೂ ಡೌನ್ ಆಗಬಾರ್ದು. ವಿಚಾರದ ಕ್ವಾಲಿಟಿನಲ್ಲಿ ಡೌನ್ ಆಯಿತು ಅಂದರೆ, ಕ್ವಾಲಿಟಿ ಆಫ್ ಥಾಟ್ಸ್ ಡೌನ್ ಆಯಿತು ಅಂತ ಹೇಳಿದರೆ ಯೋಗದ ಕ್ವಾಲಿಟಿನೂ ಡೌನ್ ಆಗೋಗ್ಬಿಡುತ್ತೆ. ಅದಕ್ಕೆ ನಮಗೆ ಬಹಳ ಅದಕ್ಕೆ ಒಳಗಡೆಗೆ ಬಹಳ ಸ್ಟ್ರಾಂಗ್ ಆಗಿ ನಾವು ಥಾಟ್ಸನ್ನು ಬಹಳ ಇದಾಗಿರ್ಬೋದು, ಒಳ್ಳೊಳ್ಳೆ ಕ್ವಾಲಿಟಿ ಥಾಟ್ಸ್. ಅದಕ್ಕೆ ಬಾಬುರು ಇಡೀ ದಿನ ನಮಗೆ ಮುರುಳಿನಲ್ಲಿ ಯಾಕೆ ನುಡಿಸ್ತಾರೆ ಅಂದರೆ, ಹಾಗಂತ ಮುರುಳಿ ಎಲ್ಲ ವಿಚಾರಗಳು ನಮ್ಗೆ ಗೊತ್ತಾಗೋಗ್ಬಿಟ್ಟಿದೆ. ಸುಮಾರು ವರ್ಷದಿಂದ ಎಲ್ಲ ಮುರುಳಿ ಕೇಳ್ತಾ ಇದ್ದೀವಿ. ಆದರೆ ಮುರುಳಿಯನ್ನು ಡೈಲಿ ಯಾಕೆ ಕೇಳಬೇಕು ಅಂತ ಹೇಳಿದರೆ, ನಾವು ಒಳ್ಳೊಳ್ಳೆ ಥಾಟ್ಸ್ಗಳು ಕೊಡ್ತಾರೆ ಬಾಬುರು, ಇಡೀ ಪ್ರಪಂಚದ ವಿಚಾರಗಳನ್ನು ತಿಳಿಸ್ತಾರೆ ಅಲ್ವಾ. ಇವತ್ತು ನೋಡಿ ಆ ಒಂದು 4-5 ಫಸ್ಟ್ ಪ್ಯಾರಾಗ್ರಾಫದಲ್ಲಿ, ಮುರಳಿಯ ಫಸ್ಟ್ ಪ್ಯಾರಾಗ್ರಾಫ್, ಇಡೀ ಪ್ರಪಂಚದ ಆತ್ಮಗಳ ಸ್ಥಿತಿಗತಿಗಳನ್ನು, ಅವರ ಮನಸ್ಸಿನ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಮಗೆ ಕನ್ನಡಿ ಮುಂದೆ ನಿಲ್ಲಿಸಿದಾಗ ನಿಲ್ಲಿಸ್ಬಿಟ್ರು. ಅವಾಗ ನಮಗೆ ಬಾಬುರು ಹೇಳಿದ್ರು, ನಿಮಗೆ ಅವ್ರ ಮೇಲೆ ದಯೆ ಬರುತ್ತೆ, ಅದ್ರ ಜೊತೆಗೆ ಅವರಿಗೆ ನಿಮಗೆ ಹುಮ್ಮಸ್ಸು ಬರುತ್ತೆ ಅಂದರು. ಅವ್ರ ಮೇಲೆ ದಯೆ ಬರಬೇಕು ಅಂದರೆ ಅವ್ರು ಎಂಥ ಸ್ಥಿತಿನಲ್ಲಿ, ನಾವು ಸೇವೆ ಮಾಡಬೇಕು ಅಂದರೆ ಅವ್ರ ಮೇಲೆ ದಯೆ ಬರಬೇಕು, ನಾವು ಬೇರೆಯವ್ರಿಗೆ ಸೇವೆ ಮಾಡಬೇಕು ಅಂದರೆ ಅವ್ರ ಮೇಲೆ ದಯೆ ಬರಬೇಕು, ನನ್ನಲ್ಲಿ ಹುಮ್ಮಸ್ಸು ಇರಬೇಕು. ಆ ಹುಮ್ಮಸ್ಸು ಬರಬೇಕು ಅಂದರೆ ಅವರ ಸ್ಥಿತಿ ಹೇಗಿದೆ? ಅವರು ಹೇಳಿದರು, ಅವರು ಏನು ಹೊರಗಡೆಗೆ ಕೋಟು ಬೂಟು ಸೂಟು ಏನೆಲ್ಲ ಅವ್ರದ್ದು ಟಿಕ್ ಟಾಪ್ ಆಗಿರ್ತಾರೆ, ಆದರೆ ಪಾಪ ಒಳಗಿನ ಸ್ಥಿತಿ ಬಹಳ ಕೆಲಸರಿ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ಅವ್ರನ್ನೇ ನೋಡ್ಬಿಟ್ಟು ನಾವು, ಓ ಅವರೇ ಪರವಾಗಿಲ್ಲಲ್ಲಪ್ಪ, ಅವರೇ ಎಷ್ಟೋ ಚೆನ್ನಾಗಿದ್ದಾರೆ ಹೇಳ ಕೆಲಸರ ಇದಾಗ್ಬಿಡ್ತೀವಿ. ಹಾಗಲ್ಲ. ಅದಕ್ಕೆ ಮುರುಳಿಯ ಪಾಯಿಂಟ್ಸನ್ನು ನಾವು ಮನಸ್ಸಿನಲ್ಲಿ ಚಿಂತನ ಮಂಥನ ಮಾಡ್ತಾ ಇದ್ದರೆ ಆವಾಗ ನಮ್ಮ ಖುಷಿ, ನಮ್ಮ ಆಂತರಿಕ ಒಂದು ಚಿಂತನೆಯ ಲಹರಿ ಬಹಳ ಮೇಲ್ಮಟ್ಟದಲ್ಲಿರುತ್ತೆ. ಯೋಗಕ್ಕೋಸ್ಕರ ಚಿಂತನೆಯ ಲಹರಿಗಳು ಬಹಳ ಮೇಲ್ಮಟ್ಟದಲ್ಲಿರಬೇಕು. ನನ್ನ ಯೋಗವನ್ನು ಮೇಲಕ್ಕೆ ಕರ್ಕೊಂಡು ತಗೊಂಡೋಗಬೇಕು ಅಂದರೆ ಚಿಂತನೆಯ ಒಂದು ಇದು ಕೂಡ ಅಷ್ಟೇ ಮೇಲಕ್ಕೆ ಹೋಗಬೇಕು. ಅದಕ್ಕೆ ನಮಗೆ ಡೈಲಿ ಮುರುಳಿಯ ಪಾಯಿಂಟ್ಸ್ ಬೇಕು. ಒಂದು 10 ಪಾಯಿಂಟ್ಸ್ ಆದರೂ ಕಡೆಯ ಪಕ್ಷ, ಮುರುಳಿದ ಎಲ್ಲ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ನಾವು ಒಂದು 5-10 ಪಾಯಿಂಟ್ಸ್ ಆದರೂ ನೆನ್ಪಿಟ್ಕೊಂಡ್ರೆ, ಅದ್ರ ಬಗ್ಗೆ ವಿಚಾರ ಮಾಡಿದರೆ, ಅದನ್ನು ನನ್ನ ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ಳುವಂತಹ ಪುರುಷಾರ್ಥ ಮಾಡಿದರೆ, ಅವಾಗೇನಾಗುತ್ತೆ, ನಮ್ಮ ಚಿಂತನೆಗಳೇ ಚೇಂಜ್ ಆಗೋಗ್ಬಿಡುತ್ತೆ, ನಾವು ನೋಡುವಂಥ ದೃಷ್ಟಿಕೋನವೇ ಬದಲಾವಣೆ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ಒಂದ್ಸರಿ ಮುರುಳಿ ಕೇಳ್ತಾ ಇರ್ತೀವಿ, ಹೇಗೆ ಭಕ್ತಿ ಮಾರ್ಗದಲ್ಲಿ ನಾವು ಕೈ ಡೈಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ದೇವರ ದರ್ಶನ ಮಾಡ್ಕೊಂಬರ್ತಾ ಇದ್ವಿ, ಹಣ್ಕಾಯಿ ಮಾಡ್ಕೊಂಬರ್ತಾ ಇದ್ವಿ, ಅದೇ ಥರ ಮುರುಳಿ ಕೇಳೋದು ಯೋಗ ಮಾಡೋದು ಆರ್ಡಿನರಿ ಆಗೋಗ್ಬಿಡುತ್ತೆ. ಇಲ್ಲಾಂದರೆ ಆರ್ಡಿನರಿ ಆಗೋಗ್ಬಿಡುತ್ತೆ, ನಮ್ಗೆ ಅದೇನು ವಿಶೇಷ ಅಂತಲ್ಲ. ಸುಮಾರು ಒಂದು 5 ವರ್ಷ, 10 ವರ್ಷ, 20 ವರ್ಷ ಆದಮೇಲೆ ಏನಾಗ್ಬಿಡುತ್ತೆ, ಇದೊಂಥರ ರೂಟೀನ್ ಆಗೋಗಿ ಶುರುವಾಗ್ಬಿಡುತ್ತೆ. ಮುರುಳಿಗೆ ಬರೋದು, ಮುರುಳಿ ಕೇಳೋದು, ಯೋಗ ಮಾಡೋದು, ಅದು ರೂಟೀನ್ ಆಗೋಗ್ಬಿಡುತ್ತೆ. ರೂಟೀನ್ ಆಗಬಾರ್ದು. ನಮ್ಗೆ ಯಾರಿಗೂ ರೂಟೀನ್ ಅದು ಭಾಳ ಸಮಯ ಖುಷಿ ನಶೆ ಕೊಡಲ್ಲ. ಇದರಲ್ಲೇ ಈ ಜ್ಞಾನದಲ್ಲೇ ಏನೇನು ವಿಶೇಷತೆ ಇದೆ, ಬಾಬುರು ನನ್ನನ್ನು ಏನಕ್ಕೋಸ್ಕರ ಸೆಲೆಕ್ಟ್ ಮಾಡಿದ್ದಾರೆ, ನನ್ನನ್ನು ಯಾಕೆ ತಂದು ಕೂರಿಸಿದ್ದಾರೆ ಇಲ್ಲಿ, ನನ್ನನ್ನು ಎಷ್ಟು ಎತ್ತರದ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಭಗವಂತ, ಭಗವಂತ ನನ್ನ ಮೇಲೆ ದೃಷ್ಟಿ ಇಟ್ಟಿದ್ದಾನೆ. ನಿಯರ್ ಆ್ಯಂಡ್ ಡಿಯರ್ ಅಂದರು ಬಾಬುರು. ನೋಡಿ, ಒಂದೊಂದು ಶಬ್ದಗಳು ಇವಾಗ ಎಸ್ಪೆಷಲಿ ಅವ್ಯಕ್ತವಾಣಿನಲ್ಲಿ ಇದೆಯಲ್ಲ, ಒಂದೊಂದು ವಾಕ್ಯಗಳನ್ನು ನಾವು ತಗೊಂಡ್ಬಿಟ್ರೆ ಬಾಬುರಿಗೆ ಎಷ್ಟು ನಾವು, ನೀವೇ ನನಗೆ ನಿಯರ್ ಆ್ಯಂಡ್ ಡಿಯರ್ ಅಂದರು ಬಾಬುರು. ಹೇಳಿದ್ರ ಇಲ್ವ? ಹಾಂ, ಭಗವಂತನಿಗೆ ನಿಯರ್ ಆ್ಯಂಡ್ ಡಿಯರ್ ಅಲ್ವಾ? ಹಾಂ, ಏನ್ರಿ ಆ ಥರ ಭಗವಂತ ನನ್ನನ್ನು ಆ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಮನುಷ್ಯರು ಬಲೆ ಬೇರೆ ಯಾವುದೇ ದೃಷ್ಟಿಯಿಂದ ನೋಡಲಿ, ಆದರೆ ಭಗವಂತ ನನ್ನನ್ನು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ, ಈ ಥರ ನನ್ನ ಬಗ್ಗೆನೇ. ಇದು ಏನಪ್ಪ ಅಂತ ಹೇಳಿದರೆ, ನನ್ನ ಸ್ಥಿತಿಯನ್ನು ಚೆನ್ನಾಗಿಟ್ಕೋಬೇಕಂದ್ರೆ ನಾನೇ ಹೋಮ್ವರ್ಕ್ ಮಾಡಬೇಕು, ನಾನೇ ಹೋಮ್ವರ್ಕ್ ಮಾಡಬೇಕು. ಬೇರೆ ಯಾರು ನಮಗೆ ಹೋಮ್ವರ್ಕ್ ಮಾಡೋಕ್ಕಾಗಲ್ಲ. ನಾನೇ ಕೂತ್ಕೋಬೇಕು, ನಾನೇ ಒಂದು ಪುನಃ ಓದ್ಕೋಬೇಕು ಮುರುಳಿನ, ಒಂದಷ್ಟು ಪಾಯಿಂಟ್ಸನ್ನು ಬರಿಬೇಕು, ಅದನ್ನೇ ಚಿಂತನೆ ಮಾಡಬೇಕು. ಈಗೆಲ್ಲ ನಮಗೆ ನೋಡಿ ಎಷ್ಟು ಒಳ್ಳೆ ಇದಿದೆ ಅಂತ ಹೇಳಿದರೆ, ವಾಟ್ಸಪ್ಪಲ್ಲಿ ಎಲ್ಲ
ನಾವೆಲ್ಲ ಬಾತ್ರೂಮಲ್ಲಿ ಇರುವಾಗಲೂ ವಾಟ್ಸಪ್ಪಲ್ಲಿ ಹಾಕ್ಕೊಂಡು ಇದನ್ನು ಮುರುಳಿ ಇದೆಲ್ಲ ಸಿಗುತ್ತಲ್ಲ ಯೂಟ್ಯೂಬ್ನಲ್ಲಿ ಕೇಳ್ತಾ ಇರ್ತೀವಿ. ಯಾಕೆಂದರೆ ಇದೆಲ್ಲ ಒಂದೊಂದು ಈಗ ನಮಗೆ ಸಿಕ್ಕಿರುವಂಥ ಅವಕಾಶ ಇದು. ಸೈನ್ಸ್ ನಮಗೆ ವರದಾನ, ಒಂದು ಲೆಕ್ಕದಲ್ಲಿ ವರದಾನವೇ ಇದು. ಬೇರೆ ಥರ ಮಾಡ್ಕೊಳ್ಳೋರಿಗೆ ಬೇರೆ ಥರ ಬಿಡಿ, ಅದು ಅದನ್ನು ನಮಗೆ ವರದಾನ ಹೌದಾನೆ, ವರದಾನ ಮಾಡಿಕೊಟ್ಟಿದ್ದಾರೆ ಬಾಬುರು. ಬಾಬುರಿಗೆ ಇದೆಲ್ಲ ಗೊತ್ತಿತ್ತು, ಇಂಥ ಒಂದು ಸಮಯ ಬರುತ್ತೆ, ಕೊರೋನಾ ಬರುತ್ತೆ, ಕ್ಲಾಸಿಗೆ ಹೋಗೋಕ್ಕಾಗಲ್ಲ, ನಿಮಗೆ ಯಾವುದೇ ಪ್ರಕಾರದ ಮಧುಬನದಿಂದ ಮುರುಳಿ ಬರಲ್ಲ. ಅವಾಗೆಲ್ಲ ಇಂಟರ್ನೆಟ್ಟಲ್ಲೇ ಎಲ್ಲ ಥರದ್ದು. ಇವತ್ತು ಪುರುಷಾರ್ಥ ಮಾಡೋರಿಗೆ ಏನೇನು ವ್ಯವಸ್ಥೆ ಇದೆ ಅಂತ ಹೇಳಿದರೆ ನಮಗೆ ಯಾವುದೂ ಇಲ್ಲಪ್ಪ. ಅಯ್ಯೋ ಕರೋನಾ ಬಂದೋಯ್ತು, ನಮಗೆ ಏನೂ ಇಲ್ಲ, ನಾವು ಯಾರು ಬರೋದು ಇಲ್ಲ, ನಮಗೆ ಯಾರು ವಿಚಾರಿಸೋರು ಇಲ್ಲ, ಏನು ಏನೂ ಇಲ್ಲ. ಇದೊಂದು ಸ್ಯಾಂಪಲ್, ಅದಕ್ಕೆ ರಿಹರ್ಸಲ್ ಅಂತ. ಯಾರು ಒಬ್ಬರು ಮೊನ್ನೆ ಕ್ವಶನ್ಸ್ ಕೇಳ್ತಾ ಇದ್ರು, ರಿಹರ್ಸಲ್ಲಿಗೂ ರಿಯಲ್ಲಿಗೂ ಏನು ವ್ಯತ್ಯಾಸ ಅಂಥೇಳಿ. ರಿಹರ್ಸಲ್ ಅಂತ ಹೇಳಿದರೆ ಒಂದೊಂದು ತತ್ವಗಳು ಒಂದೊಂದು ಸರಿ ಅವು ತಮ್ಮ ಪ್ರಭಾವವನ್ನು ತೋರಿಸುತ್ತೆ. ಆದರೆ ರಿಯಲ್ಲು ಐದು ತತ್ವಗಳು ಒಮ್ಮೆಗೆನೆ ಅವು ತಮ್ಮ ಪ್ರಭಾವವನ್ನು ತೋರಿಸುತ್ತೆ ರಿಯಲ್. ಸೊ ಹಾಗಾಗಿ ಇವತ್ತು ನಮಗೆ ಒಂದು ಬಹಳ ಒಳ್ಳೆ ಆಪರ್ಚುನಿಟಿ ಬಾಬುರು ಕೊಟ್ಟಿದ್ದಾರೆ. ಇಂಥ ಒಂದು ಬಟ್ಟಿಯಲ್ಲಿ ನೀವೆಲ್ಲ ಕೂತಿದ್ದೀರಾ. ಈಗ ನಾವು ನಿಜವಾಗಲೂ ಸ್ವಲ್ಪ ನಮ್ಮ ಬಗ್ಗೆನೇ ಇನ್ನೂ ಹೆಚ್ಚು ಸ್ವಲ್ಪ ಅಟೆನ್ಷನನ್ನು ಕೊಟ್ಟು ನಮ್ಮ ಸ್ಥಿತಿಯ ಬಗ್ಗೆ, ಬಹಳ ಇಂಪಾರ್ಟೆಂಟ್ ಅಂದರೆ ನಮ್ಮ ಸ್ಥಿತಿಯನ್ನು ನಾವು ತುಂಬ ಇವತ್ತಿನ ಅವಶ್ಯಕತೆ ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ನೀವೇನೇ ಬೇರೆ ಯಾವುದೇ ಥರದ್ದಿರ್ಬೋದು, ಆದರೆ ಕೊನೆಗೆ ಉಳಿಯೋದು ನಮ್ಮ ಸ್ಥಿತಿ ಮಾತ್ರ. ಇನ್ಯಾವುದು ಉಳಿಯೋದಿಲ್ಲ, ಇನ್ಯಾವುದು ಉಳಿಯೋದಿಲ್ಲ. ಈಗಾದರೆ ಸ್ವಸ್ವಲ್ಪ ಎಲ್ಲ ಇನ್ನೂ ಚೆನ್ನಾಗಿ ಊಟ ಸಿಗ್ತಾ ಇದೆ, ಮೂರತ್ತು ಊಟ ಮಾಡ್ತಾ ಇದ್ದೀವಿ ಆರಾಮಾಗಿ ಆರಾಮಾಗಿ. ಎಲ್ಲ ಪವರು ಇದೆ, ಎಲ್ಲ ವಾಟ್ಸಪ್ಪು ಇದೆ, ಯೂಟ್ಯೂಬು ಇದೆ, ಎಲ್ಲ ಇದೆ. ಆದರೆ ಇನ್ನು ಮುಂದೆ ಯಾವ ಯೂಟ್ಯೂಬು ಇರಲ್ಲ, ಯಾವ ಪವರು ಇರಲ್ಲ, ಊಟ ಎಷ್ಟರ ಮಟ್ಟಿಗೆ ಸಿಗುತ್ತೋ ಅದು ಬಾಬರೆಲ್ಲ ಹೇಳಿಬಿಟ್ಟಿದ್ದಾರೆ. ಸೊ ಅಂಥ ಸ್ಥಿತಿನಲ್ಲೂ ಕೂಡ ಈಗ ಆ ಥರದ ಇವತ್ತು ಇಷ್ಟೆಲ್ಲ ಈ ವ್ಯವಸ್ಥೆ ಇದೆ, ಪುರುಷಾರ್ಥ ಮಾಡೋದಕ್ಕೂ ಇನ್ನೂ ಅವಕಾಶ ಕೊಟ್ಟಿದ್ದಾರೆ ಬಾಬರು. ಟೂ ಲೇಟ್ ಆಗಿದೆ. ಸೊ ಈಗ ನಾವು ಸ್ವಲ್ಪ ವಿಚಾರ ಮಾಡಿ ನಮ್ಮನ್ನು ನಾವು ಸೆಟ್ ಮಾಡ್ಕೋಬೇಕು. ಈಗ ನಮ್ಮನ್ನು ನಾವು ಸೆಟ್ ಮಾಡ್ಕೊಳ್ಳೋಕೆ ಒಂದು ಭಾಳ ಒಳ್ಳೆ ಆಪರ್ಚುನಿಟಿಯನ್ನು ಬಾಬು ನಮಗೆಲ್ಲರಿಗೆ ಕೊಟ್ಟಿದ್ದಾರೆ. ಈ ಆಪರ್ಚುನಿಟಿನ ನಾವು ಈಗಲೂ ಮಿಸ್ ಮಾಡಿಬಿಟ್ವಿ ಅಂದರೆ ಬಹುಶಃ ಕಷ್ಟ ಆಗುತ್ತೆ. ಅದಕ್ಕೆ ಬಹಳ ಮುಖ್ಯ ಏನಪ್ಪ ಅಂತ ಹೇಳಿದರೆ ಈಗ ನಮ್ಮ ಸ್ವಚಿಂತನೆ ಭಾಳ ಮುಖ್ಯ. ಅಂದರೆ ನಮ್ಮ ಬಗ್ಗೆನೇ ನಾವು ವಿಶೇಷವಾಗಿ ಅಧ್ಯಯನ ಮಾಡಬೇಕು, ನನ್ನನ್ನೇ ನಾನು ಅಧ್ಯಯನ ಮಾಡ್ಕೋಬೇಕು. ಕೂತ್ಕೊಂಡು ನನ್ನ ಬಗ್ಗೆನೇ ನಾನು ವಿಚಾರ ಮಾಡಬೇಕು, ಚಿಂತನೆ ಮಾಡಬೇಕು. ಬಾಬುರು ಹೇಳಿದರು ನೋಡಿ, ಒಂದೊಂದು ವಾಕ್ಯ ಬಾಬುರು ಲಾಸ್ಟಲ್ಲಿ ಹೇಳಿದರು, ಆಪ್ಕಿ ವಿಶೇಷತಾ ಹಿ ಬ್ರಾಹ್ಮಣ್ ಜೀವನ್ ದಿಲಾಯಿ ಹೇ ಅಂದರು ಬಾಬುರು ಲಾಸ್ಟಲ್ಲಿ. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ವಾಕ್ಯದಲ್ಲಿ, ನಿಮ್ಮ ವಿಶೇಷತೆ ನಿಮಗೆ ಬ್ರಾಹ್ಮಣ ಜೀವನವನ್ನು ಕೊಟ್ಟಿದೆ. ಅಂದರೆ ಅರ್ಥ ಏನು? ಬಾಬರು ಹೇಳಿದ್ರಲ್ಲ, ನಾವೆಲ್ಲರೂ ವಿಶೇಷ ಆತ್ಮಗಳೇನೆ, ಕೋಟಿಯಲ್ಲಿ ಕೆಲವರು ವಿಶೇಷ ಆತ್ಮಗಳು. ಆದರೆ ಏನು ಪ್ರಾಬ್ಲಮ್ ಎಲ್ಲಾಗತ್ತೆ ಗೊತ್ತಾ? ಅದನ್ನು ಹೇಳ್ತೀನಿ ಕೇಳಿ. ಪ್ರಾಬ್ಲಮ್ ಎಲ್ಲಂದರೆ ನಮ್ಮ ವಿಶೇಷತೆಯನ್ನು ನಾವು ಗುರುತಿಸ್ಕೊಳ್ಳೋಕೆ ಹೋಗೋದಿಲ್ಲ. ನಾವು ಬೇರೆಯವರ ವಿಶೇಷತೆಗಳನ್ನು ನೋಡಿ ಕೆಲವು ಸರಿ ಏನಾಗ್ಬಿಡ್ತೀವಿ, ಓ ನೋಡಿ ಅವರು ಮುಂದೋಗ್ತಾ ಇದ್ದಾರೆ, ಅವ್ರಿಗೆ ಏನು ಎಷ್ಟು ಒಳ್ಳೆ, ಅವ್ರ ವಿಶೇಷತೆಯನ್ನು ನೋಡಿ ನಾವು ಡಿಸ್ಟರ್ಬ್ ಆಗ್ತೀವಿ, ನಮ್ಮ ಸ್ಥಿತಿಯನ್ನು ನಾವು ಕೆಡಿಸ್ಕೊಳ್ತೀವಿ. ಆದರೆ ಬಾಬುರು ನಮ್ಮಲ್ಲಿ ಎಲ್ಲ ವಿಶೇಷತೆಯನ್ನು ತುಂಬಿದ್ದಾರೆ. ನನ್ನಲ್ಲೂ ಸಾಕಷ್ಟು ವಿಶೇಷತೆ ಇದೆ, ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಸಾಕಷ್ಟು ವಿಶೇಷತೆಗಳಿದೆ. ಆದರೆ ನಮ್ಮಲ್ಲಿರುವಂಥ ವಿಶೇಷತೆಯನ್ನು ನಾವು ಚೆನ್ನಾಗಿ ಗುರುತಿಸ್ಕೋಬೇಕು. ಅದೇ ನಮ್ಮನ್ನು ನಾನು ಕೂತ್ಕೊಂಡು ಅಧ್ಯಯನ, ನನ್ನನ್ನೇ ನಾನು ಅಧ್ಯಯನ ಮಾಡ್ಕೋಬೇಕು, ನನ್ನನ್ನೇ ನಾನು ಅಧ್ಯಯನ ಮಾಡಬೇಕು. ನಾನು ಯಾರು, ನಾನು ಯಾರು ಹೇಳೋದನ್ನು ಫಸ್ಟ್ ದಿನ ಬಂದಾಗ ಬಾಬುರು ನಮಗೆ ಯಾರೋ ಮುಖಾಂತರ ಕೋರ್ಸ್ ಕೊಟ್ಟಿದ್ರು, ನೀನೊಂದು ಜ್ಯೋತಿ ಸ್ವರೂಪ ಆತ್ಮ, ಹಣೆಯ ಮಧ್ಯಭಾಗದಲ್ಲಿದೆಯಾ, ಅವಿನಾಶಿ ಚೈತನ್ಯ ಶಕ್ತಿ ಆತ್ಮ, ಪರಂಧಾಮದಿಂದ ಬಂದಿರುವಂಥವನು, ನಿನಗೆ 84 ಜನ್ಮ ತಗೊಂಡಿದ್ದೀವಿ, ಇದು ಫಸ್ಟ್ ದಿನದ ಲೆಸನ್. ನಾನು ಯಾರು ಹೇಳೋದು ಇವತ್ತು, ಅದೇ ನಾನಲ್ಲ ಇವತ್ತು. ಇವತ್ತು ನಾನು ಯಾರು ಅಂದರೆ ಬಾಬುರು ನನಗೆ ನಮ್ಮನ್ನು ಭಾಳ ಹೋಗ್ತಾನೆ. ನಾನು ಎಂಥ ಆತ್ಮ, ನಾನು ನನ್ನಲ್ಲಿ ಎಂಥ ವಿಶೇಷತೆ ಇದೆ, ನಾನು ಹೀರೋ ಪಾಡ್ದಾರಿ ಆತ್ಮ, ಇಡೀ ಕಲ್ಪದಲ್ಲಿ ನಾನು ವಿಶೇಷ ಪಾತ್ರವನ್ನು ಅಭಿನಯಿಸಿರುವಂಥವನು. ದ್ವಾಪರದಿಂದನೂ ಕೂಡ ನಾವು ಅನೇಕ
ಮಹಾನ್ ಕರ್ತವ್ಯಗಳನ್ನು ಮಾಡಿರುವಂಥವರು. ಬಾಬೋರು ಇವತ್ತು ಹೇಳಿದರು, ನೀವು ಅಂತಹ ಆಧಾರ ಮೂರ್ತಿ ಉದ್ಧಾರ ಮೂರ್ತಿ ಆತ್ಮಗಳು. ಇದೇನಾಗ್ಬಿಡುತ್ತೆ ಅಂದರೆ ಕೆಲಸರಿ ಮುರಳಿಯ ಪಾಯಿಂಟ್ಸ್ಗಳು ಬರೀ ಶಬ್ದಗಳಲ್ಲೇ ಉಳ್ಕೊಂಡ್ಬಿಡುತ್ತೆ. ನಮ್ದು ಪ್ರಾಬ್ಲಮ್ ಏನಪ್ಪ ಅಂದರೆ, ಬಾಬೋರು ನಮಗೆ ಆಧಾರ ಮೂರ್ತಿ ಉದ್ಧಾರ ಮೂರ್ತಿ ಇಡೀ ಪ್ರಪಂಚದ ಆತ್ಮಗಳು ನಿಮ್ಮನ್ನು ಇವತ್ತಿಗೂ ಕೂಡ ಅನೇಕ ಭಿನ್ನ ಭಿನ್ನ ರೂಪಗಳಲ್ಲಿ ಭಿನ್ನ ಭಿನ್ನ ಇದರಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ, ನೆನಪು ಮಾಡ್ಕೋತಾ ಇದ್ದಾರೆ ಅಂದರು ಬಾಬೋರು. ಇವತ್ತು ಆಧಾರ ಮೂರ್ತಿಗಳು ಉದ್ಧಾರ ಮೂರ್ತಿಗಳು ನೀವು ನಿಮ್ಮನ್ನು ಭಿನ್ನ ಭಿನ್ನ ರೂಪದಲ್ಲಿ ಅವರು ಕರೀತಾ ಇದ್ದಾರೆ, ನಿಮ್ಮನ್ನು ನೆನಪು ಮಾಡ್ಕೋತಾ ಇದ್ದಾರೆ ಅಂದರು. ಇವತ್ತು ಬರೀ ಆಧಾರ ಮೂರ್ತಿ ಉದ್ಧಾರ ಮೂರ್ತಿ ಅಂತೇಳಿ ನಾವು ಪಾಯಿಂಟನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಎಕ್ಸಾಮಿನೇಷನ್ ಬರೆದ್ಬಿಟ್ರೆ ಏನು ಉಪಯೋಗ ಆಗಲ್ಲ. ಅವು ಆಧಾರ ಮೂರ್ತಿ ಅಂದ್ರೇನು, ಉದ್ಧಾರ ಮೂರ್ತಿ ಅಂದ್ರೇನು, ಇಡೀ ಪ್ರಪಂಚ ನನ್ನ ಮೇಲೆ ಆಧಾರಿತವಾಗಿದೆ. ಬಾಬೋರು ಹೇಳಿದ್ರಲ್ಲ, ನಿಮ್ಮ ಸ್ಥಿತಿಯಿಂದ ಇಡೀ ಪ್ರಪಂಚದ ನಿಮ್ಮ ನೀವು ಖುಷಿಯಲ್ಲಿದ್ದರೆ ಇಡೀ ಪ್ರಪಂಚ ಖುಷಿಯಲ್ಲಿರ್ತದೆ. ಅಂದರೆ ನನ್ನ ಒಂದೊಂದು ಥಾಟ್ಸ್ಗಳು ಕೂಡ ಪ್ರಪಂಚದ ಮೇಲೆ ಪ್ರಭಾವ ಬೀರುತ್ತೆ. ನನ್ನ ಆಂತರಿಕ ಖುಷಿ ಚೆನ್ನಾಗಿದ್ದರೆ, ನಾನು ಚೆನ್ನಾಗಿ ಖುಷಿಯಲ್ಲಿದ್ದರೆ ಇಡೀ ಪ್ರಪಂಚ ನನ್ನಿಂದ ಖುಷಿಯ ವೈಬ್ರೇಷನನ್ನು ಪಡ್ಕೊಳ್ಳುತ್ತೆ. ಅದು ಆಧಾರ ಮೂರ್ತ ಉದ್ಧಾರ ಮೂರ್ತ. ಬರೀ ಏನಾಗ್ಬಿಡ್ತದೆ, ಬರೀ ಶಬ್ದಗಳನ್ನು ಮಾತ್ರ ನೆನ್ಪಿಟ್ಕೊಂಡ್ಬಿಟ್ಟು ಬರ್ಕೊಂಡ್ಬಿಟ್ರೆ ಏನು ಉಪಯೋಗ ಆಗಲ್ಲ. ಅದರದ್ದು ಏನು, ಅದರದ್ದ ಆಳ ಏನು, ಆ ಬಾಬೋರು ಯಾಕೆ ಆ ಪಾಯಿಂಟ್ಸನ್ನು ಹೇಳ್ತಾ ಇದ್ದಾರೆ, ಅದು ನನಗೆ ಅಪ್ಲೈ ಆಗತ್ತಲ್ವಾ, ನನಗೆ ಅಪ್ಲೈ ಆಗತ್ತೆ. ಇದು ಇವರಿಗೆ ಅಪ್ಲೈ ಆಗತ್ತೆ, ಅವರಿಗೆ ಅಪ್ಲೈ ಆಗತ್ತೆ ಅಲ್ಲ, ನನಗೆ ಅಪ್ಲೈ ಆಗತ್ತೆ. ವಾಣಿಯ ಪ್ರತಿಯೊಂದು ಪಾಯಿಂಟ್ಸು ನನಗೆ ಅಪ್ಲೈ ಆಗತ್ತೆ. ಹಾಗೆ ಬಾಬುವರು ಹೇಳ್ತಾರೆ ಮುರುಳಿನಲ್ಲಿ, ಏ ಕೋತಿ ನೀನು ಕೋತಿ ಅಂತಾರೆ, ಕೋತಿನೂ ನನಗೆ ಅಪ್ಲೈ ಆಗತ್ತೆ. ಗೊತ್ತಾಯ್ತಾ, ಬರೀ ಮಹಿಮೆ ಅಲ್ಲ. ಬಾಬುರು ಹೇಳ್ತಾರಲ್ಲ, ನೀನು ಕೋತಿ ಕೋತಿ ಥರ ಇದೀಯ, ಅದು ನನಗೆ ಅಪ್ಲೈ ಆಗತ್ತೆ. ಅದು ಅವಾಗ ಹಾಂ ಹೌದು, ಏನೇನು ಇನ್ನೂ ನಂದು ಕೋತಿ ಬುದ್ಧಿ ಏನೇನಿದೆ ನನ್ನಲ್ಲಿ. ಅದೇ ಬೇರೆಯವರು ಯಾರಾದರೂ ಅದು ಹೇಳ್ಬಿಟ್ರೆ ನಮ್ಗೆ ಬೇಜಾರಾಗತ್ತೆ. ಬಾಬುವರು ಹೇಳಿದ್ರೆ ಬೇಜಾರಾಗಲ್ಲ ನಮಗೆ. ಬಾಬುವರು ಸರಿ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ ಭಗವಂತ, ನಾನು ಇರೋದೇ ಕೋತಿ ಥರ ಅಂತೇಳಿ ಅನಿಸುತ್ತೆ. ಅವಾಗ ಮುರಳಿಯನ್ನು ನಾನು ಬಾಬುವರ ಜೊತೆಗೆ ಪ್ರೋಗ್ರಾಮ್ ಮಾಡಿಕೊಂಡು, ನಾನು ಏಕಾಗ್ರವಾಗಿ ಬಾಬುವರ ಜೊತೆಗೆ ಟ್ಯೂನ್ ಮಾಡಿಕೊಂಡು ನಾನು ಕೂತ್ಕೊಂಡು ಕೇಳ್ತಾ ಇದ್ದರೆ, ಆತ್ಮಾಭಿಮಾನ ಸ್ಥಿತಿನಲ್ಲಿ ಕೂತ್ಕೊಂಡು ಭಗವಂತ ನನ್ನ ಕಲ್ಯಾಣಕ್ಕೋಸ್ಕರ ಹೇಳ್ತಾ ಇದ್ದಾನೆ, ನನಗೋಸ್ಕರ ಹೇಳ್ತಾ ಇದ್ದಾನೆ, ಪರ್ಸನಲ್ಲಾಗಿ ನನ್ನ ಜೊತೆ ಮಾತಾಡ್ತಾ ಇದ್ದಾನೆ ಅನ್ನುವಂತಹ ದೃಷ್ಟಿಕೋನದಿಂದ ನಾನು ಕೂತಿದ್ರೆ ಕೋತಿ ಅಂದಾಗಲೂ ಕೂಡ ನನಗದು ಅನ್ಸ, ಆವಾಗ ನನ್ನಲ್ಲಿ ಹೌದಲ್ವಾ, ನನ್ನಲ್ಲಿ ಇನ್ನೂ ಎಷ್ಟೊಂದು ಕೋತಿತನ ಕೋತಿ ಬುದ್ಧಿ ಇದೆ ನನಗೆ, ಆವಾಗ ರಿಯಲೈಸ್ ಆಗತ್ತೆ. ಒಂದು ವಿಚಾರ ತಿಳ್ಕೊಂಬಿಡಿ, ಎಲ್ಲಿವರೆಗೆ ನನಗೆ ರಿಯಲೈಸ್ ಆಗಲ್ಲ ಅಲ್ಲಿವರೆಗೆ ನಮ್ಮ ಪರಿವರ್ತನೆ ಆಗೋದಿಲ್ಲ. ನಾವು 25 ಬಟ್ಟಿ ಮಾಡ್ಬೋದು, 36 ವರ್ಷ ನಾನು ಪುರುಷಾರ್ಥ ಮಾಡ್ಬೋದು, ಎಲ್ಲಿವರೆಗೆ ರಿಯಲೈಸ್ ಆಗೋದಿಲ್ಲ ಅಲ್ಲಿವರೆಗೆ ನಾವು ಪರಿವರ್ತನೆ ಆಗೋದಿಲ್ಲ. ರಿಯಲೈಸ್ ಆಗಬೇಕು ಅಂದರೆ ಈ ಥರ ಚಿಂತನೆ ಮಂಥನ ಮಾಡಬೇಕು, ನನ್ನ ಜೊತೆಗೇ ನಾನು ಮಾತಾಡ್ಕೋಬೇಕು. ನಮಗಿವತ್ತು ಏನಾಗ್ಬಿಟ್ಟಿದೆ, ಬೇರೆಯವ್ರ ಜೊತೆ ಮಾತಾಡೋದು ಫೋನಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತಾಡೋದು ಅಭ್ಯಾಸ ಆಗೋಗ್ಬಿಟ್ಟಿದೆ ನಮಗೆ. ಆದರೆ ನನ್ನ ಜೊತೆ ನಾನು ಮಾತಾಡ್ಕೋಬೇಕು. ಯೋಗ ಅಂದ್ರೇ ಸ್ಟಾರ್ಟಿಂಗ್ ಪಾಯಿಂಟು, ನನ್ನ ಜೊತೆಗೆ ನಾನು ಮಾತಾಡ್ಕೊಳ್ಳುವಂಥದ್ದು. ಯಾರಿಗೆ ಅವ್ರ ಜೊತೆಗೆ ಅವರಿಗೆ ಮಾತಾಡ್ಕೊಳ್ಳೋಕೆ ಬರುತ್ತೆ, ಅವರಿಗೆ ಬೇರೆಯವ್ರ ಜೊತೆ ಮಾತಾಡಬೇಕು ಅವ್ರ ಜೊತೆಗೆ, ಆ ಥರ ಅದಿಷ್ಟ ಆಗಲ್ಲ. ಬೇರೆ ಕೆಲವ್ರು ನೋಡಿ, ಬೇರೆ ಸದಾ ಫೋನಲ್ಲೇ ಇರ್ತಾರೆ ಕೆಲವರು, ಇಲ್ಲ ಕೆಲವರು ಪೂರ್ಣ ದಿನ ಇಡೀ ವಾಟ್ಸಪ್ಪಲ್ಲೇ ಇರ್ತಾರೆ. ಯಾಕೆ ಅಂದರೆ ಅವರಿಗೆ ಅವ್ರ ಜೊತೆಗೆ ಅವರಿಗೆ ಮಾತಾಡ್ಕೊಳ್ಳುವಂಥದ್ದೇ ಅಭ್ಯಾಸ ಮಾಡಿಕೊಂಡಿಲ್ಲ. ನನ್ನ ಜೊತೆಗೆ ನಾನು ಮಾತಾಡ್ಕೋಬೇಕು, ನಾನು ಯಾರು, ನನ್ನ ಮನಸ್ಸು ಬುದ್ಧಿ ಹೇಗಿದೆ, ನನ್ನಲ್ಲಿ ಯಾವ್ಯಾವ ಥರದ ಥಾಟ್ಸ್ಗಳು ಬರುತ್ತೆ, ನನ್ನ ಕನಸುಗಳು ಹೇಗಿದ್ದಾವೆ, ನನ್ನ ಬಗ್ಗೆ ನನಗೆ ನೋಡಿ ಬಹಳ ಇಂಪಾರ್ಟೆಂಟ್ ಅಂದರೆ, ನನ್ನ ಬಗ್ಗೆ ನನಗೆ ಯಾವ ಭಾವನೆ ಇದೆ, ನನ್ನ ಬಗ್ಗೆ ನನಗೆ ಯಾವ ಭಾವನೆ ಇದೆಯಲ್ಲ ಅದು ಬಹಳ ಬಹಳ ಮುಖ್ಯ. ನನ್ನ ಬಗ್ಗೆ ನಾನು ಏನಂತ ತಿಳ್ಕೊಂಡಿದ್ದೀನಿ, ಸೊ ಅವಾಗೇನಾಗುತ್ತೆ, ನನ್ನ ಬಗ್ಗೆ ನನ್ನ ಜೊತೆಗೆ ನಾನೇ ಮಾತಾಡ್ಕೊಳ್ಳೋತಗಳು ಶುರು ಮಾಡಿದಾಗ ಆಟೋಮೆಟಿಕಲಿ ನಮ್ಮ ಮನಸ್ಸು ಬುದ್ಧಿ ಅನ್ನುವಂಥದ್ದು ಅಂತರ್ಮುಖಿ ಆಗತ್ತೆ. ಯೋಗಕ್ಕೋಸ್ಕರ
ಅಂತರ್ಮುಖತೆಯ ಸ್ಥಿತಿ ಬಹಳ ಮುಖ್ಯ ಅಲ್ವಾ? ಯೋಗಕ್ಕೋಸ್ಕರ ಅಂತರ್ಮುಖತೆಯ ಸ್ಥಿತಿ ಬಹಳ ಮುಖ್ಯ. ಅದು ಯಾವಾಗ ಸಾಧ್ಯ ಅಂದರೆ, ನನ್ನ ಜೊತೆಗೆ ನಾನು ಮಾತಾಡ್ಕೊಳ್ಳೋಕೆ ಶುರು ಮಾಡಿದಾಗ ನನ್ನ ಮನಸ್ಸು ಬುದ್ಧಿ ಅಂತರ್ಮುಖಿ ಆಗುತ್ತೆ. ಅದಕ್ಕೆ ಡೈಲಿ ನನ್ನ ಜೊತೆಗೆ ನಾನು ಮಾತಾಡ್ಕೊಳ್ಬೇಕು, ಡೈಲಿ ನಮ್ಮ ಜೊತೆ ನಾನು ಮಾತಾಡಬೇಕು, ನನ್ನ ಮನಸ್ಸು ಬುದ್ಧಿ ಜೊತೆಗೆ ನಾನು ಮಾತಾಡ್ಕೋಬೇಕು. ಆಗ ನನಗೆ ಅರಿವಾಗತ್ತೆ ನನ್ನ ಸ್ಥಿತಿ ಹೇಗಿದೆ, ನಾನು ಪುರುಷಾರ್ಥದಲ್ಲಿ ಎಲ್ಲಿವರೆಗೆ ಬಂದಿದ್ದೀನಿ, ನಾನು ಇನ್ನೂ ಕೂಡ ಎಲ್ಲೆಲ್ಲಿ ನನ್ನ ಸ್ಥಿತಿ ವೀಕ್ ಇದೆ, ಯಾಕೆ ನಾನು ಬಾಬೋರು ಹೇಳುವಾಗೆ ನಾನು ಪುರುಷಾರ್ಥ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆ ನನ್ನ ಸ್ಥಿತಿಯನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ಯಾವುದ್ಯಾವುದು ನನ್ನ ಪುರುಷಾರ್ಥದಲ್ಲಿ ವಿಘ್ನ ಬರ್ತಾ ಇದೆ, ಯಾವ್ಯಾವ ಮಾತುಗಳು ನನ್ನನ್ನು ಡಿಸ್ಟರ್ಬ್ ಮಾಡುತ್ತೆ, ಇದೆಲ್ಲ ನಮಗೆ ಆವಾಗ ನಾವು ಒಂಟಿಯಾಗಿ. ಅದಕ್ಕೆ ಬಾಬುವರು ಏಕಾಂತದಲ್ಲಿ, ಯಾವಾಗ ಬಾಬುವರು ಹೇಳ್ತಾರೆ ನಿಮಗೆ ಸಮಯ ಸಿಕ್ಕಾಗೆಲ್ಲ ನೀವು ಏಕಾಂತದಲ್ಲಿ ಕುಳಿತುಕೊಳ್ಳಿ, ಸಮಯ ಸಿಕ್ಕಾಗೆಲ್ಲ ಏಕಾಂತದಲ್ಲಿ ಕೂತ್ಕೊಳ್ಳಿ, ವಿಚಾರ ಸಾಗರ ಮಂಥನ ಮಾಡಿ ಅಂತ ಹೇಳ್ತಾರೆ ಬಾಬುವರು. ಹೌದಾನೆ? ಸೊ ಇದು ಬಹಳ ಸುಲಭದ ವಿಧಾನ ಯೋಗಕ್ಕೆ, ನಮ್ಮ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡೋದಕ್ಕೆ ಬಹಳ ಸುಲಭ ವಿಧಾನ. ಸೊ ಆಗ ನನಗೆ ಖುಷಿ ನಶೆ ಇರುತ್ತೆ. ಎಷ್ಟು ನಮ್ಮಲ್ಲಿ ಖುಷಿ ನಶೆ ಆಂತರಿಕವಾಗಿರುತ್ತೆ ಅಷ್ಟು ನಮ್ಮ ಯೋಗ ಪವರ್ಫುಲ್ ಆಗುತ್ತೆ. ಆಗ ನಾನು ಯೋಗ ಮಾಡಿ ನಾನು ಬೇರೆಯವರಿಗೆ ಕೊಡ್ಬೋದು. ಬಾಬೋರು ಇವತ್ತೇನು ಸಹಾರ ಅಂತ ಹೇಳಿದರು, ಇವತ್ತು ನಾವು ಸಹಾರ ಕೊಡುವಂಥದ್ದು ಯೋಗದ ಮೂಲಕ ಸಹಾರ ಕೊಡಬೇಕು ವಿಶಿ ವಿಶ್ವದ ಆತ್ಮಗಳಿಗೆ. ಅದಕ್ಕೆ ನಾವು ಇನ್ನೂ ನಾವು ಯೋಗದ ಕ್ವಾಲಿಟಿಯನ್ನು ಇನ್ನೂ ನಾವು ಹೆಚ್ಚು ಮಾಡ್ಕೋಬೇಕು, ಯೋಗದ ಕ್ವಾಲಿಟಿಯನ್ನು ನಾವು ಹೆಚ್ಚು ಮಾಡ್ಕೋಬೇಕು. ಹೌದಾನೆ? ಹಾಂ, ಎಲ್ಲರಿಗೂ ಹಾಗನ್ಸುತ್ತಲ್ಲ, ಯೋಗದ ಕ್ವಾಲಿಟಿಯನ್ನು ನಾವು ಹೆಚ್ಚು ಮಾಡ್ಕೋಬೇಕು. ಜ್ಞಾನ ಏನೋ ಹೇಳೋದು ಬಹಳ ಸುಲಭ, ಬಾಬುರು ಹೇಳ್ತಾರೆ. ಹಾಂ, ಬಾಬೋರು ಮೊನ್ನೆ ಒಂದು ಶಬ್ದ ನಾಲ್ಕು ಹೇಳಿದ್ರು, ಒಂದು ಎರಡು ವಾರದಲ್ಲೇ ಒಬ್ಬರು ಬ್ರಾಹ್ಮಣಿ ಆಗ್ಬಿಡ್ಬೋದು, ಅದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಯೋಗ, ಬಾಬೋರು ಮೊನ್ನೆ ಫೌಂಡೇಶನ್ನೇ ಇಲ್ಲ ಅಂದ್ಬಿಟ್ರು ಬಾಬೋರು, ಭಾಳ ಫೀಲ್ ಆಯಿತು. ಫೌಂಡೇಶನ್ನೇ ನೈ ಹೇ, ಯೋಗದೇ ಫೌಂಡೇಶನ್, ಫೌಂಡೇಶನ್ನೇ ಇಲ್ಲ ಅಂದ್ಬಿಟ್ರು ಬಾಬೋರು. ಅದಕ್ಕೆ ನೋಡಿ, ಮುರುಳಿಯಲ್ಲಿ ಬಾಬೋರು ಈ ಥರ ನಮಗೆ ಮದ್ದು ಮಧ್ಯೆ ಯಾಕೆ ಈ ಥರ ನಮಗೆ ಎಚ್ಚರಿಕೆ ಕೊಡ್ತಾರೆ ಅಂದರೆ, ಅವಾಗ ಪುನಃ ನಾನು ಹೌದಲ್ವಾ, ನಾನು ಯಾವುದ್ಯಾವುದೋ ವಿಚಾರದಲ್ಲಿ ಹೋಗಿ ಇಲ್ಲದೇ ಇರೋದು ಬೇಡದೇ ಇರೋದನ್ನೆಲ್ಲ ನನ್ನ ಮೈ ಮೇಲೆ ಹಾಕ್ಕೊಂಡು, ಬೇಡದೇ ಇರೋದನ್ನೆಲ್ಲ ನನ್ನ ಮೈ ಮೇಲೆ ಹಾಕ್ಕೊಂಡು ನಾನು ಯೋಗದಲ್ಲಿ ಪೂರ್ಣ ಡಲ್ಲಾಗಿ ಹೋಗ್ಬಿಟ್ಟಿದ್ದೀನಿ. ಅವಾಗ ಅನಿಸುತ್ತೆ ಬಾಬೂರ ಶಬ್ದಗಳು, ಅದಕ್ಕೋಸ್ಕರ ಬಾಬೂರು ಒಂದೊಂದ್ಸರಿ ಫೌಂಡೇಶನಿಯೇ ಅಂದ್ಬಿಟ್ರು. ಅವಾಗ ಅನಿಸುತ್ತಲ್ವ ನಮಗೆ, ಯಾರು ಏಕಾಗ್ರವಾಗಿ ಬಾಬೋರ್ ಮುರಳಿಯನ್ನು ಚೆನ್ನಾಗಿ ಕೇಳ್ತಾರೆ ಅವ್ರಿಗೆ ಫೀಲ್ ಆಗುತ್ತೆ, ಛೇ ಹೇಳ್ತು ಬಾಬೋರು ಹೇಳ್ತಾ ಇದ್ದಾರೆ, ಸರಿ ಇದು ನಾವು ತಪ್ಪು ಮಾಡ್ತಾ ಇದ್ದೀವಿ, ತಪ್ಪು ಮಾಡ್ತಾ ಇದ್ದೀವಿ ಅನಿಸುತ್ತೆ ಅವಾಗ ನಮಗೆ. ಎಲ್ಲಿವರೆಗೆ ನನ್ನ ತಪ್ಪು ನನಗೆ ಅರಿವಾಗೋದಿಲ್ವಲ್ಲ ಅಲ್ಲಿವರೆಗೆ ನಾವು ತಿದ್ದುಕೊಳ್ಳೋದಿಲ್ಲ. ಮೊದಲನೇದು ನಮಗೆ ರಿಯಲೈಸೇಷನ್ ಆಗೋಲ್ಲಿವರೆಗೆ ನಾವು ಪರಿವರ್ತನೆ ಆಗೋದಿಲ್ಲ. ಎಲ್ಲಿವರೆಗೆ ನನ್ನ ತಪ್ಪು ನನಗೆ ಅರಿವಾಗೋದಿಲ್ವಲ್ಲ ಅಲ್ಲಿವರೆಗೆ ನಾವು ತಪ್ಪನ್ನು ತಿದ್ಕೊಳಕ್ಕೆ ಹೋಗಲ್ಲ. ಅದಕ್ಕೆ ನಮ್ಮ ತಪ್ಪನ್ನು ನಾವು ಒಪ್ಕೊಳ್ಳೋದಿದೆಯಲ್ಲ, ಅದು ಬಹಳ 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 ಇಂಪಾರ್ಟೆಂಟ್. ಒಪ್ಕೋಬೇಕು, ಅದನ್ನು ತಿದ್ಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು, ಪ್ರಾಮಾಣಿಕ ಪ್ರಯತ್ನ. ಇಲ್ಲಿ ಏನಂದರೆ, ನಮ್ಮ ಆಂತರಿಕ ಉನ್ನತಿನಲ್ಲಿ ಪ್ರಾಮಾಣಿಕತೆ ತುಂಬ ತುಂಬ ಮುಖ್ಯ. ನಿಜವಾಗ್ಲೂ ನನ್ನ ಬಗ್ಗೆ ನನಗೆ ಒಂದು ಇದೆ ಅಂತ ಹೇಳಿದರೆ, ನಾನು ಆಂತರಿಕವಾಗಿ ನನ್ನ ಬಗ್ಗೆ ನಾನು ಬಹಳ ಪ್ರಾಮಾಣಿಕನಾಗಿರಬೇಕು, ನನ್ನ ಬಗ್ಗೆ ನಾನು ಬಹಳ ಪ್ರಾಮಾಣಿಕನಾಗಿರಬೇಕು. ನನ್ನ ಬಗ್ಗೆ ನಾನು ಪ್ರಾಮಾಣಿಕನಾಗಿರೋದು ಅಂದರೆ ಏನು, ನಾವು ಅನೇಕ ಸರಿ ಅನೇಕ ಮುಖವಾಡಗಳನ್ನು ಹಾಕ್ಕೊಳ್ತಾ ಇರ್ತೀವಿ,
ನಾನು ಸರಿ ಇದ್ದೀನಿ ಅಂತ ಹೇಳೋದನ್ನು ತೋರಿಸ್ಕೊಳ್ಳೋದಕ್ಕೆ. ಒಬ್ಬೊಬ್ಬರು ಜೊತೆಗೆ ವ್ಯವಹಾರ ಮಾಡುವಾಗ ಒಂದೊಂದು ಮುಖವಾಡಗಳನ್ನು ಹಾಕ್ಕೊಳ್ತಾ ಇರ್ತೀವಿ. ಈ ಮುಖವಾಡಗಳು ಬಹಳ ಸಮಯ ಕೆಲಸ ಮಾಡೋದಿಲ್ಲ, ಮತ್ತು ಈ ಮುಖವಾಡಗಳು ನಮಗೆ ಮೋಸನೇ ಮಾಡುತ್ತೆ ಯಾವತ್ತೂ ಕೂಡ. ಹಾಗಾಗಿ ಮುಖವಾಡ ಇಲ್ಲದೇ ನನ್ನ ನಿಜ ಸ್ವರೂಪ ಹೇಗಿದೆ ಅನ್ನುವಂಥದ್ದು ಬೇರೆಯವರಿಗೂ ಗೊತ್ತಾಗಬೇಕು, ನನಗೂ ಗೊತ್ತಾಗಬೇಕು. ನನ್ನ ನಿಜ ಸ್ಥಿತಿ, ಆಂತರಿಕ ಸ್ಥಿತಿ ಹೇಗಿದೆ ಅಂಥೇಳಿ ನನಗೂ ಪೂರ್ಣ ಅರಿವಿರಬೇಕು, ಮತ್ತು ಬೇರೆಯವರಿಗೂ ಅದೇ ಥರ ಅದೇ ಲೆವೆಲಲ್ಲಿ ನಾನು ವ್ಯವಹಾರ ಮಾಡಬೇಕು ಬೇರೆಯವ್ರ ಜೊತೆಗೆ. ಅವಾಗ ಏನಾಗುತ್ತೆ, ನಮ್ಮಲ್ಲಿ ಸಂಬಂಧಗಳು ಚೆನ್ನಾಗಿರುತ್ತೆ, ಸಂಬಂಧದಲ್ಲಿ ಆತ್ಮೀಯತೆ ಬರುತ್ತೆ. ಸೊ ಹಾಗಾಗಿ ಈಗ ಏನೆಲ್ಲ ಮುಖವಾಡ ಹಾಕ್ಕೊಂಡು ವ್ಯವಹಾರ ಮಾಡ್ತೀವಲ್ಲ ಅದನ್ನೆಲ್ಲ ನಾವು ತೆಗೆದುಹಾಕಬೇಕು. ಅದಕ್ಕೆ ನನ್ನ ಬಗ್ಗೆ ನನಗೆ ಬಹಳ ಹನಿಷ್ಠಿ ಬೇಕು, ತುಂಬ ಹನಿಷ್ಠಿ ಬೇಕು. ನನ್ನ ಒಳಗಡೆಗೆ ಆಗ ಮಾತ್ರ ನನಗೆ ನನ್ನ ನಿಜ ಸ್ಥಿತಿಯ ಅರಿವಾಗುತ್ತೆ. ಆವಾಗ ನಾವು ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ನಾವು ಪುರುಷಾರ್ಥ ಮಾಡ್ತೀವಿ. ಅದಕ್ಕೋಸ್ಕರ ಹೆಚ್ಚು ಹೆಚ್ಚು ನಮಗೆ ಪ್ರತಿ ಒಂದು ಕ್ಲಾಸಲ್ಲೂ ಈಗ ಏನು ಹೇಳೋದಂದರೆ, ನಮಗೆ ವಾಣಿನೇ ನಮಗೆ ಆಧಾರ ಅಷ್ಟೆ, ಇನ್ಯಾವುದೂ ಆಧಾರ ಇಲ್ಲ. ಮುರುಳಿಯೇ ನಮಗೆ ಆಧಾರ, ಇನ್ಯಾವುದೂ ಆಧಾರ ಆಗಬಾರ್ದು ನಮ್ಮ ಜೀವನಕ್ಕೆ. ಯಾಕೆಂದರೆ ಮುರುಳಿಯ ಪಾಯಿಂಟ್ಸ್ಗಳು ಯಾವಾಗ ನಮಗೆ ಆಪ್ಯಾಯಮಾನ ಅನಿಸುತ್ತೆ, ಪ್ರಿಯ ಅನಿಸುತ್ತೆ, ಆಗ ಬೇರೆಯವರ ಮಾತುಗಳಿಗೆ ನಾವು ಅಷ್ಟು ಬೆಲೆ ಕೊಡೋಕ್ಕೆ ಹೋಗಲ್ಲ. ಇಲ್ಲ ಏನಾಗುತ್ತೆ, ಯಾಕೆ ಮನುಷ್ಯರ ಮಾತುಗಳೇ ನಮಗೆ ಹೆಚ್ಚು ನೆನಪು ಬರ್ತಾ ಇರುತ್ತೆ, ಮನುಷ್ಯರ ಮಾತುಗಳೇ ನಮ್ಮ ಮೇಲೆ ಯಾಕೆ ಪ್ರಭಾವ ಬೀರುತ್ತೆ ಅಂತ ಹೇಳಿದರೆ, ಬಾಬುವರ ಮಹಾವಾಕ್ಯಗಳು ನಮ್ಮ ಮೇಲೆ ಪ್ರಭಾವ ಬೀರಿರೋದಿರಲಿಲ್ಲ. ಬಾಬುವರ ವಾಕ್ಯಗಳು ಒಳಗಡೆಗೆ ನಮ್ಮಲ್ಲಿ ಪ್ರೋಗ್ರಾಮಿಂಗ್ ಆಗಿರೋದಿಲ್ಲ. ಹಾಗಾಗಿ ಮನುಷ್ಯರ ಕಾಮೆಂಟ್ಸು, ಮನುಷ್ಯರ ಮಾತುಗಳು, ಅದು ನಮಗೆ ನಮ್ಮ ಮೇಲೆ ಪದೇ ಪದೇ ಪ್ರಭಾವ ಬೀರ್ತಾ ಇರುತ್ತೆ. ಪ್ರಭಾವ ಬೀರದ ಹಾಗೆ ಡಿಸ್ಟರ್ಬ್ ಆಗ್ತೀವಿ, ಹೌದ್ ತಾನೆ? ಸೊ ಹಾಗಾಗಬಾರ್ದು ಅಂದರೆ ನನಗೆ ಬಾಬೋರಿಂದನೇ ಪ್ರಭಾವಿತನಾಗಬೇಕು, ನಾನು ಬಾಬೋರ ವಾಕ್ಯಗಳೇ ನನ್ನನ್ನು ಪ್ರಭಾವಿತ ಮಾಡಬೇಕು, ನನ್ನ ಜೀವನಕ್ಕೆ ಬಾಬೋರ ಮಹಾವಾಕ್ಯಗಳೇ ಆಧಾರ ಆಗಬೇಕು, ಹೌದ್ ತಾನೆ? ನಮ್ಮ ಜೀವನಕ್ಕೆ ಬಾಬೋರ್ ಮಹಾವಾಕ್ಯಗಳೇ ಆಧಾರ. ಅದಕ್ಕೋಸ್ಕರ ನಾವು ಮುರುಳಿಯನ್ನು ಅಧ್ಯಯನ ಮಾಡಬೇಕು, ಚಿಂತನೆ ಮಾಡಬೇಕು, ಸಾಧ್ಯವಾದಷ್ಟು ಬೇರೆಯವರಿಗೆ ವಿಚಾರ, ಈಗ ನಾಲ್ಕು ಜನ ಸೇರಿಕೊಂಡಾಗ ಅದ್ರ ಬಗ್ಗೆ ಚಿಂತನೆ ಮಾಡಿದಾಗ ಇನ್ನೂ ಹೊಸ ಹೊಸ ಪಾಯಿಂಟ್ಸ್ಗಳು ಬರುತ್ತೆ ನಮಗೆ. ಮತ್ತು ಗೃಹಸ್ಥದಲ್ಲಿರೋರು ಯಾರು ನೀವು ಮನೆಯಲ್ಲಿದ್ದೀರಿ, ನಿಮಗೆ ಈ ಲಾಕ್ಡೌನಲ್ಲಿ ನಿಮಗೆ ಕ್ಲಾಸಿಗೆ ಬರೋಕ್ಕಾಗದೆ ಹೋದ್ರೂ ಬಹಳ ಮುಖ್ಯ ಏನಪ್ಪ ಅಂತೇಳಿದರೆ, ನಮ್ಮ ರೂಟೀನ್ ಏನಿದೆ, ಟೈಮ್ಲಿ ಆಯಾ ಟೈಮಲ್ಲಿ ಏನು ಮಾಡಬೇಕು, ನೀವು ಮೊದಲು ಹೇಗೆ ಮಾಡ್ತಾಯಿದ್ರೋ ಅದನ್ನೇ ಕಂಟಿನ್ಯೂ ಮಾಡು. ಈಗ ಮನೆ ನೀವು ಸೆಂಟ್ರಿಗೆ ಬರೋಕ್ಕಾಗ್ತಾ ಇಲ್ಲ ಅಂದರೆ, ಬೆಳಗ್ಗೆ ನೀವು ಸ್ನಾನ ಏನೋ ಮಾಡಿಕೊಂಡು ರೆಡಿಯಾಗಿ ಯಾವ ಟೈಮಲ್ಲಿ ಮುರುಳಿ ಕ್ಲಾಸ್ ಮುರುಳಿ ಬರ್ತಾ ಅದೇ ಟೈಮಲ್ಲಿ ಮುರುಳಿ ಓದ್ಕೊಳ್ಳಿ. ಯಾಕೆಂದರೆ ಇದು ನಮ್ಮದು ಈ ಬ್ರಾಹ್ಮಣ ಜೀವನದ ಟೈಮ್ ಟೇಬಲ್ ಇದೆಯಲ್ಲ, ಇದು ಫಿಕ್ಸ್, ಇದು ಇದು ಡಿಸ್ಟರ್ಬ್ ಆಗಬಾರ್ದು, ಇದು ಬಹಳ ಮುಖ್ಯ. ಬಾಬುವರು ನಮಗೆ ಎಷ್ಟು ಟೈಮಿಗೆ ಮಲ್ಕೋಬೇಕು, ಎಷ್ಟು ಟೈಮಿಗೆ ಹೇಳಬೇಕು, ಇದನ್ನು ಶ್ರೀಮತವೇ. ಶ್ರೀಮತ ಅಂದರೆ ಬ್ಯಾಡ್ಜ್ ಹಾಕ್ಕೋಬೇಕು, ವೈಟ್ ಡ್ರೆಸ್ ಹಾಕ್ಕೋಬೇಕು, ಹೊರಗಡೆ ಊಟ ಮಾಡಬಾರ್ದು, ಅಷ್ಟು ಮಾತ್ರ ಶ್ರೀಮತ ಅಲ್ಲ. ಬಾಬುವರು ಕೊಟ್ಟಿರುವ ಟೈಮ್ ಟೇಬಲ್ಲು ಕೂಡ ಶ್ರೀಮತವೇ. ಆಯಾ ಟೈಮಲ್ಲಿ ನೀವು ಮನೆಯಲ್ಲಿದ್ದರೂ ಕೂಡ ಆ ಟೈಮಲ್ಲೇ ಮುರಳಿ ಓದ್ಕೊಳ್ಳೋದು, ಆ ಟೈಮ್ನಲ್ಲೇ ಯೋಗ ಮಾಡೋದು, ಇದೂ ಕೂಡ ನಮ್ಮ ಸ್ಥಿತಿಯನ್ನು ಒಂದು ಏಕರಸವಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಈಗ ನಮ್ಮ ಸ್ಥಿತಿ ಏಕರಸ ಆಗಬೇಕು. ನಮ್ಮದು ಹೀಗೆ ಬಾವರು ಹೇಳಿದ್ರಲ್ಲ ಹಲ್ಚಲ್, ಅದೇ ನಮಗೆ ಸಹಾಯ ಮಾಡುತ್ತೆ. ನಮ್ಮ ಸ್ಥಿತಿಯನ್ನು ಏಕರಸವಾಗಿ ಇಟ್ಕೊಳ್ಳೋದು ಬಹಳ ಬಹಳ ಮುಖ್ಯ. ನಾವು ಪದೇ ಪದೇ ನಮ್ಮ ಸ್ಥಿತಿ ಏರುಪೇರಾಗ್ತಾ ಇದ್ದರೆ ಅದು ನಮ್ಮ ಶರೀರದ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ.
ನಮ್ಮ ಮನಸ್ಸಿನ ಸ್ಥಿತಿ ಗತಿಗಳು ನಮ್ಮ ಶರೀರದ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಈಗ ನಾವು ಕೇಳೋದಲ್ಲ, ಈ ಕೊರೋನಾ ಟೈಮಲ್ಲಿ ಯಾರು ಯಾರೆಲ್ಲ ಸೇಫ್ ಆಗಿದ್ದಾರೆ ಅಂತ ಹೇಳಿದರೆ, ಯಾರು ಆಂತರಿಕವಾಗಿ ಶಕ್ತಿಶಾಲಿಯಾಗಿದ್ದಾರೆ, ಅದನ್ನು ಧೈರ್ಯವಾಗಿ ತಗೊಂಡಿದ್ದಾರೆ, ಅವರು ಚೆನ್ನಾಗಿದ್ದಾರೆ. ಯಾರೀಗ ಆಲ್ರೆಡಿ ಮೊದಲೇ ಸ್ವಲ್ಪ ಕಾಯಿಲೆ ಇತ್ತು, ಈ ಕೊರೋನಾ ಬಂದ ತಕ್ಷಣ ತುಂಬ ಡಿಸ್ಟರ್ಬ್ ಆದರು, ತುಂಬ ಎಮೋಷನಲಿ ತುಂಬ ಒಂದು ಎಮೋಷನಲ್ ಸ್ಟೆಬಿಲಿಟಿ ಕಳ್ಕೊಂಡ್ರು, ಅವರು ಭಾಳ ಬೇಗ ಶರೀರ ತ್ಯಾಗ ಮಾಡಿದರು. ಹಾಗಾಗಿ ನಮಗೆ ಯಾಕೆ ಏಕರಸ ಸ್ಥಿತಿ ಬೇಕು ಅಂದರೆ, ಅದಕ್ಕೋಸ್ಕರ ನಾವು ಪುರುಷಾರ್ಥ ಮಾಡಬೇಕು ಅಂದರೆ, ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಇಂತಹ ಪರಿಸ್ಥಿತಿಗಳು, ಇವತ್ತು ಒಂದು ಕರೋನಾ ಇದೆ, ಇನ್ನೂ ಅನೇಕ ಬರುವಂಥದ್ದಿದೆ. ಅದಕ್ಕೆ ನಾವು ಈವಾಗಲೇ ಅದಕ್ಕೆಲ್ಲ ರೆಡಿಯಾಗಬೇಕು. ಅದಕ್ಕೆ ನಮ್ಮ ಆಂತರಿಕ ಸ್ಥಿತಿಯನ್ನು ಅಚಲ್ ಅಡೋಲ್ ಅಂತ ಅದಕ್ಕೆ ಬಾವರಡಿತು, ಅಚಲ ಅಡೋಲ ಮಾಡ್ಕೊಂಬಿಡಬೇಕು, ಏಕರಸವಾಗಿರಬೇಕು ನಮ್ಮ ಸ್ಥಿತಿ. ಇವತ್ತು ಒಂದಿನ, ನಾಳೆ ಒಂದಿನ, ಗಂಟೆಗೊಂದಿ ಗಂಟೆಗೊಂಥರ ಮೂಡ್ ಆಫು. ಕೆಲವರೆಲ್ಲ ಯಾವ ಥರ, ಬಾಬುವ್ರ ಮಕ್ಕಳು ಆದಮೇಲೂ ಕೂಡ ಯಾವ ಥರ ಇದನ್ನೆಲ್ಲ ಒಂದು ಸಂಸ್ಕಾರ ಮಾಡಿಕೊಂಡು ಮೂಡ್ ಆಫ್ ಆಗೋದು, ಒಂದು ಸಣ್ಣ ವಿಚಾರಕ್ಕೇ ಮನ್ಸ್ಕೊಳ್ಳೋದು, ಇದೆಲ್ಲ ಇನ್ನೂ ಚಿಕ್ಕ ಮಕ್ಕಳ ಥರ. ಚಿಕ್ಕ ಮಕ್ಕಳು ನೋಡ್ತಿರಲ್ಲ, ಅವು ಒಂದು 10 ನಿಮಿಷಕ್ಕೆ ಹಿಂಗಿರ್ತವೆ, ಒಂದು 10 ನಿಮಿಷಕ್ಕೆ ಹಂಗಿರ್ತವೆ ಚಿಕ್ಕ ಮಕ್ಕಳು. ಆ ಥರ ಆಗ್ಬಿಡ್ಬಿಡುತ್ತೆ. ನಾವೀಗ ಒಂದು ಮೆಚುರಿಟಿಗೆ ಬಂದಿದ್ದೀವಿ, ಬ್ರಾಹ್ಮಣ ಜೀವನದಲ್ಲೂ ಕೂಡ ನಾವೀಗ ಒಂದು ಮೆಚುರಿಟಿ ಲೆವೆಲಿಗೆ ಬಂದ್ಬಿಟ್ಟಿದ್ದೀವಿ. ಮೆಚುರಿಟಿ ಅಂದರೆ ಏನು? ನಮ್ಮ ಸ್ಥಿತಿ ಮೆಚುರಿಟಿ ಆತಾನೆ. ನಾವೀಗ ಮೊದಲಿನ ಥರ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ, ಅದಕ್ಕೆ ಬಹಳ ಬಹಳ ಮುಖ್ಯ ಏನಪ್ಪ ಅಂದರೆ, ನಾನು ನೋಡಿರೋ ಹಾಗೆ ಯಾರಿಂದನೂ ಏನು ಎಕ್ಸ್ಪೆಕ್ಟೇಷನ್, ಬಾಬುರು ಹೇಳಿದಲ್ಲ ಇವತ್ತು ಅದೇ, ಯಾರಿಂದನೂ ಏನು ನಿರೀಕ್ಷೆ ಇಟ್ಕೊಳಕ್ಕೆ ಹೋಗಬೇಡಿ. ಇದೆಲ್ಲ ಗೋಲ್ಡನ್ ಪ್ರಿನ್ಸಿಪಲ್ಸ್, ಬ್ರಾಹ್ಮಣ ಜೀವನದ ಗೋಲ್ಡನ್ ರೂಲ್ಸ್ ಪ್ರಿನ್ಸಿಪಲ್. ಯಾರಿಂದನಾದರೂ ಏನಾದರೂ ನಿರೀಕ್ಷೆ ಇಟ್ಕೊಂಡಿದ್ರೆ ಅಷ್ಟರ ಮಟ್ಟಿಗೆ ನಾವು ಡಿಸ್ಟರ್ಬ್ ಆಗ್ತಾ ಇರ್ತೀವಿ. ನಿರೀಕ್ಷೆಗಳು ಪೂರ್ಣ ಆಗೋದಿಲ್ಲ, ನಾವು ಡಿಸ್ಟರ್ಬ್ ಆಗ್ತೀವಿ. ಹಾಗೆ ಯಾರಿಂದನೂ ಏನೂ ನಿರೀಕ್ಷೆ ಬೇಡ, ನಮಗೆ ಏನು ನಿರೀಕ್ಷೆ ಬೇಡ. ಕೊಡುವಂಥ ದಾತ ಎಲ್ಲ ಕೊಟ್ಬಿಟ್ಟಿದ್ದಾನೆ. ಯಾರಿಗಾದರೂ ಕಡಿಮೆ ಮಾಡಿದಾರ? ಇಲ್ಲ, ಇವರಿಗೆ ಜಾಸ್ತಿ ಕೊಡು, ಭಾವನೆ ಹೇಳ್ತಾರಲ್ಲ, ಇವ್ರಿಗೆ ಜಾಸ್ತಿ ಕೊಟ್ಟಿದ್ದೀನಿ, ನಿಮ್ಗೆ ಜಾಸ್ತಿ ಕಡಿಮೆ. ಅದೇ ಮಹಾವಾಕ್ಯ, ದಾದಿ ಅವರಿಗೂ ಅದೇ ಮಹಾವಾಕ್ಯ, ನನಗೂ ಅದೇ ಮಹಾವಾಕ್ಯ, ಅದೇ ಸೀಮತ ಅಲ್ವಾ? ಹಾಗಿದ್ರೆ ನಂಬರ್ ವಾರ್ ಯಾಕಾಗಿದ್ದೀವಿ ಅಂದರೆ, ನಾವು ಅದನ್ನು ಎಷ್ಟು ಬಾಬು ಅವ್ರು ಹೇಳಿರುವಂಥ ಗ್ರಾವಿಟಿನಲ್ಲೇ ಎಷ್ಟು ತಗೊಂಡಿದ್ದೀವಿ, ಅದು ನಂಬರ್ ವಾರ್ ಮಾಡಿಬಿಡುತ್ತೆ. ಸೊ ಈಗ ಇದನ್ನೆಲ್ಲ ವಾಸ್ತವಿಕ, ಆಮೇಲೆ ಕೊನೆಗೆ ಏನು ಉಳಿಯುತ್ತೆ ಅಂದರೆ, ಏನು ರಿಯಲ್ ಇದೆಯೋ ಅದು ಮಾತ್ರ ಉಳಿತದೆ. ಇನ್ನು ಯಾವುದೆಲ್ಲ ಬೇಡದೇ ಇರೋದನ್ನೆಲ್ಲ ನಾವು ಕಟ್ಕೊಂಡಿದ್ದೀವಲ್ವ, ಅದು ಯಾವುದೂ ಉಳಿಯಲ್ಲ. ಓನ್ಲಿ ರಿಯಲ್ ರಿಮೈನ್ಸ್, ರಿಯಲ್ ಓನ್ಲಿ ರಿಮೈನ್ಸ್ ಅಲ್ವಾ ಅಣ್ಣವರೇ? ಹಾಗಾಗಿ ಪೂರ್ಣವಾಗಿ ರಿಯಲ್ ಆಗ್ಬಿಡ್ಬೇಕು ನಾವು ಇವಾಗ, ಆಂತರಿಕವಾಗಿ ರಿಯಲ್ ಆಗ್ಬಿಡ್ಬೇಕು. ಒಳಗಡೆ ಒಂದು, ಹೊರಗಡೆ ಒಂದು, ಅವ್ರ ಜೊತೆಗೆ ಒಂದು, ಇವ್ರ ಜೊತೆಗೆ ಒಂದು, ಅದು ಯಾವುದು ಬೇಡ, ಅದು ಯಾವುದು ಹೆಚ್ಚು ಸಮಯ ನಡೆಯೋದಿಲ್ಲ. ಮತ್ತೇನಪ್ಪ ಅಂದರೆ, ಆ ಥರ ಇದ್ದರೆ ನಾವು ಆಂತರಿಕವಾಗಿ ನಮ್ಮ ಸ್ಥಿತಿ ಖಂಡಿತವಾಗಿಯೂ ನಾವು ಇದಾಗೋದಿಲ್ಲ. ಈಗ ಬರ್ತಾ ಒಂದು ಜಗದೀಶ್ ಭಾಯ್ ಅವ್ರ ಕ್ಲಾಸ್ ಕೇಳ್ತಾ ಇದ್ದೆ ನಾನು. ಯಾರ ಬಗ್ಗೆ ಅವ್ರು ಹೇಳ್ತಾರೆ, ಯಾರ ಬಗ್ಗೆ ಆದರೂ ಕೂಡ ಸಂಕಲ್ಪದಲ್ಲಿಯೂ ಯಾರ ಬಗ್ಗೆ ಏನಾದರೂ ವೈರತ್ವ ಇದ್ದರೆ ನೀವು ಯೋಗ ಮಾಡೋಕ್ಕಾಗಲ್ಲ ಅಂತಾರೆ ಅವರು. ಯಾರ ಬಗ್ಗೆ ಸಂಕಲ್ಪದಲ್ಲಿಯೂ ಕೂಡ ನನಗೆ ಯಾರಾದರೂ ಬಗ್ಗೆ ಸ್ವಲ್ಪ ವೈರತ್ವ ಇದ್ದರೆ ಯೋಗ ಮಾಡೋಕ್ಕಾಗಲ್ಲ. ನೋಡಿ, ನಮಗೆ ಬಾಬುರು ಹೇಳಿದ್ದಾರೆ ಒಂದು ಮುಳ್ಳಿನಲ್ಲಿ, ಯಾರು ನಮಗೆ ಜಾಸ್ತಿ ನೆನಪರ್ತಾರೆ ಅಂದರೆ, ಯಾರು ತುಂಬ ನಮಗೆ ಪ್ರೀತಿಪಾತ್ರ ಆಗಿರ್ತಾರಲ್ಲ ಅವರು ನಮಗೆ ಪದೇ ಪದೇ ನೆನಪರ್ತಾ ಇರ್ತಾರೆ. ಯಾರ ಬಗ್ಗೆ ಒಂದು ಸ್ವಲ್ಪ ವೈರತ್ವ ಕಟ್ಕೊಂಡಿದ್ದೀವಲ್ವ ಅವರು ನಮಗೆ ಪದೇ ಪದೇ ನೆನಪರ್ತಾ ಇರ್ತಾರೆ, ಯೋಗ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ನಮಗೆ ಈಗ ಯಾರು ವೈರಿಗಳಿಲ್ಲ, ಯಾರಾದರೂ ವೈರಿಗಳಿದ್ದಾರ ನಮಗೆ ಬ್ರಾಹ್ಮಣರಾದ್ಮೇಲೆ? ಅಂದರೆ ಇವೆಲ್ಲ ನಮ್ಮ ಮಾನಸಿಕ ಲೆವೆಲ್ನಲ್ಲಿ ನಾವು ವರ್ಕ್. ನೋಡಿ, ಬಾಬು ಅವರು ನಮ್ಮನ್ನು ಸೂಕ್ಷ್ಮತೆ ಕರ್ಕೊಂಡು ಹೋಗ್ತಾ ಇದ್ದಾರೆ.
ಈಗ ಸಮಯ ಸೂಕ್ಷ್ಮ ಆಗ್ತಾ ಇದೆ, ಪುರುಷಾರ್ಥವೂ ಸೂಕ್ಷ್ಮ ಆಗಬೇಕು, ಸೇವೆಯೂ ಸೂಕ್ಷ್ಮ ಆಗಬೇಕು. ಈಗ 15 ವರ್ಷದ ಹಿಂದೆ ನಾವೇನು ಮಾಡಿದ್ವಿ ಅದನ್ನೇ ಈಗಲೂ ಮಾಡಿದರೆ ಏನು ಉಪಯೋಗ ಆಗಲ್ಲ, ಯಾಕೆಂದರೆ ಎಲ್ಲ ಚೇಂಜಸ್ ಆಗೋಗ್ಬಿಟ್ಟಿದೆ. ಕೆಲವರು ಹೇಳ್ತಾರಲ್ಲ, ನಾವು ಹಾಗಿದ್ವಿ ಈಗಿದ್ವಿ, ನಾವು 40 ವರ್ಷದ ಹಿಂದೆ ಆ ಥರ ಮಾಡಿದ್ವಿ ಈ ಥರ. ಟುಡೇ ಇಟ್ ಈಸ್ ನಾಟ್ ಅಟ್ ಆಲ್ ಅಪ್ಲಿಕೇಬಲ್. ಟುಡೇ ಎಂಟೈರ್ ಡೈನಾಮಿಕ್ಸ್ ಇಸ್ ಡಿಫ್ರೆಂಟ್, ಟೈಮ್ ಹ್ಯಾಸ್ ಚೇಂಜ್ಡ್, ಸರ್ಕಮ್ಸ್ಟೆನ್ಸಸ್ ಹ್ಯಾವ್ ಚೇಂಜ್ಡ್. ನಾನು ಪ್ರೆಸೆಂಟಲ್ಲಿ ಇವತ್ತಿನ ಪರಿಸ್ಥಿತಿ ಹೇಗಿದೆ, ಇವತ್ತು ನಾನು ಹೇಗೆ ಮಾಡಬೇಕು, ನಾನು ಇವತ್ತು ಹೇಗಿದ್ದೀನಿ, ದಟ್ ಓನ್ಲಿ ಮ್ಯಾಟರ್ಸ್ ಅಲ್ಟಿಮೇಟ್ಲಿ. ನಿನ್ನೆ ಇಲ್ಲವೇ ಇಲ್ಲ, ನಾಳೆನೂ ಇಲ್ಲ, ನಿನ್ನೆ ಇಲ್ಲವೇ ಇಲ್ಲ, ನಾಳೆನೂ ಇಲ್ಲ, ಇವತ್ತು ಅಷ್ಟೇ ವರ್ತಮಾನ. ಹಾಗಾಗಿ ವರ್ತಮಾನದಲ್ಲಿ ನಾನು ಹೇಗಿದ್ದೀನಿ, ನನ್ನ ಸ್ಥಿತಿಗತಿ ಹೇಗಿದೆ, ನನ್ನ ಮಾನಸಿಕ ಚಿಂತನೆಗಳು ಹೇಗಿದ್ದಾವೆ, ಅದು ಇಟ್ ಮ್ಯಾಟರ್ಸ್. ನಾನು 25 ವರ್ಷದಿಂದ ಹಂಗಿದ್ದೆ ಹಿಂಗಿದ್ದೆ ಹಂಗೆ ಮಾಡಿಬಿಟ್ಟೆ ಹಿಂಗೆ ಮಾಡಿಬಿಟ್ಟೆ ಉಪಯೋಗ ಆಗಲ್ಲ. ಅದಕ್ಕೆ ವಿ ಹ್ಯಾವ್ ಟು ಕಮ್ ಟು ದ ರಿಯಾಲಿಟಿ. ಅದಕ್ಕೆ ಕರೋನಾ ಏನಿಲ್ಲ, ರಿಯಲ್ ವಾಸ್ತವ ಒಪ್ಕೊಳ್ಳಿ, ಫಸ್ಟ್ ಒಪ್ಕೊಳ್ಳೋಣ. ಯಾವುದೇ ಪರಿಸ್ಥಿತಿಯನ್ನು ಒಪ್ಕೊಂಡ್ಬಿಟ್ರೆ ಅದನ್ನು ನಾವು ಸಾಲ್ವ್ ಮಾಡೋದು ತುಂಬ ಸುಲಭ ಆಗುತ್ತೆ. ಅವಾಗ ಸೊಲ್ಯೂಷನ್ ನಮಗೆ ಕಂಡುಹಿಡಿತದೆ. ಹೌದಾನೆ? ಅವ್ರು ಹೇಳ್ತಾರೆ, ಮಾನಸಿಕವಾಗಿಯೂ ಕೂಡ ಯಾರ ಬಗ್ಗೆನಾದರೂ ಸಣ್ಣ ಒಂದು ವೈರತ್ವ ಇದ್ದರೆ ನಾವು ಯೋಗಿಗಳಾಗಲ್ಲ ಅಂತಾರೆ. ಹಾಗಾಗಿ ಯೋಗಕ್ಕೋಸ್ಕರ ನಾವು ಒಳಗಡೆಗೆ ಭಾಳ ಕ್ಲಿಯರ್ ಆಗಿರ್ಬೇಕು, ತುಂಬ ಕ್ಲಿಯರ್ ಆಗಿರ್ಬೇಕು ಒಳಗಡೆಗೆ. ಆಗ ನಾನು ಎಲ್ಲವನ್ನು ಮರೆತು, ಏನು ನಾವು ದೇಹ ಮರಿಬೇಕು ಅಂತೀವಿ, ನಾವು ಪ್ರಪಂಚ ಮರಿಬೇಕು ಅಂತೀವಿ, ದೇಹದ ಸಂಬಂಧಿಕರು ಮರ್ತೀವಿ ಬರಿಬೇಕು ಅಂದರೆ, ಇದೆಲ್ಲ ಒಳಗಡೆಗೆ ನಾನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದ್ದರೆ ಒಳಗಡೆಗೆ, ಆವಾಗ ನಾನು ಇದನ್ನೆಲ್ಲ ಮರೆಯೋಕ್ಕೆ ಸಾಧ್ಯವಾಗತ್ತೆ. ಇಲ್ಲಾಂದರೆ ಮರೆಯೋಕ್ಕಾಗಲ್ಲ. ಕರೆಕ್ಟ್ ಅಂತಾನೆ ಅಣ್ಣವ್ರೆ? ಅದಕ್ಕೆ ಒಳಗಡೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗು, ಎಕ್ದಮ್ ಕ್ಲೀನ್ ಆ್ಯಂಡ್ ಕ್ಲಿಯರ್. ಹಾಗಂತ ನಾವೆಲ್ಲ ನಾನು ಎಲ್ಲ ಮುಂದೆ ಅಷ್ಟು ಹೋಗ್ಬಿಟ್ಟಿದ್ದು ಹೇಳಲ್ಲ, ಆದರೆ ನಮಗೆ ಈಗ ಗೊತ್ತಿದೆ ಎಲ್ಲೆಲ್ಲಿ ನಾವು ಪುರುಷಾರ್ಥ ಮಾಡಬೇಕು, ಎಲ್ಲೆಲ್ಲಿ ಇನ್ನೂ ವೀಕ್ನೆಸ್ ಇದೆ ಅಂತ ಹೇಳೋದು ಸ್ಪಷ್ಟತೆ ಇದೆ. ಆವಾಗ ಸ್ಪಷ್ಟತೆ ಇದ್ದಾಗ ನಾವು ಮುಂದೆ ಹೋಗುವಂಥದ್ದು ಕ್ಲಿಯರ್ ಆಗುತ್ತೆ ನಮಗೆ. ಸೊ ಯೋಗಕ್ಕೋಸ್ಕರ ಒಳಗಡೆಗೆ ಖುಷಿ ಬೇಕು, ಒಳಗಡೆ ನಶೆ ಬೇಕು. ಖುಷಿ ನಶೆ ಎಲ್ಲ ಇದ್ದರೆ ಆವಾಗ ನಮ್ಮ ಯೋಗ ತುಂಬ ಚೆನ್ನಾಗಾಗತ್ತೆ. ಆ ಖುಷಿ ನಶೆಯನ್ನು ಇದು ಮಾಡ್ಕೊಳ್ಳೋಕ್ಕೋಸ್ಕರ ಇಡೀ ದಿನದಲ್ಲಿ, ಹಾಗಂತಲ್ಲ ಅಮೃತ ವೇಳೆ ನಾನು ಮಾಡಿಬಿಟ್ಟೆ ಮುರಳಿ ಟೈಮಲ್ಲಿ ಆಮೇಲೆ ಇಡೀ ದಿನ ನಾನು ಹೇಗೆ ಬೇಕಾದರೂ ಇರ್ಬೋದು, ನೋ. ನಾವೆಲ್ಲೇ ಇರಲಿ, ನಾವು ಸೇವಾ ಕೇಂದ್ರದಲ್ಲಿರಲಿ, ನಾವು ಆಫೀಸಲ್ಲಿರಲಿ, ನೀವು ಗೃಹಸ್ಥದಲ್ಲಿರಿ, ಎಲ್ಲೇ ಇದ್ದರೂ ಕೂಡ ಇಡೀ ದಿನದ ಬಗ್ಗೆ ನನಗೆ ಅಟೆನ್ಷನ್ ಬೇಕು. ಯಾಕೆಂದರೆ ಇದು ಬ್ರಾಹ್ಮಣ ಜೀವನ. ಬರೀ 2 ಗಂಟೆ ಬಾವರು ಹೇಳ್ತಾರಲ್ಲ, 2 ಗಂಟೆ ಜೀವನ ಅಲ್ಲ ಇದು. ಬೇರೆಯವ್ರ ಜೊತೆಗೆ ವ್ಯವಹಾರ ಮಾಡುವಾಗ ನನ್ನ ಸ್ಥಿತಿಗತಿಗಳು ಹೇಗಿರುತ್ತೆ, ನನ್ನ ಮಾತು ಹೇಗಿರುತ್ತೆ, ನನ್ನ ಶಬ್ದಗಳು ಹೇಗಿರುತ್ತೆ, ಊಟ ಮಾಡುವಾಗ ನನ್ನ ಸ್ಥಿತಿ ಹೇಗಿರುತ್ತೆ ನೋಡಿ. ಕೆಲವೆಲ್ಲ ಬಾಬುರು ನಮಗೆ ಸಣ್ಣ 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 ಈ ಪುರುಷಾರ್ಥಕ್ಕೋಸ್ಕರ ಕೊಟ್ಟಿದ್ದಾರೆ. ಉದಾಹರಣೆಗೆ, ಅಡುಗೆ ಮಾಡುವಾಗ ಬಾಬೋರ್ ನೆನಪಿನಿಂದ ಅಡುಗೆ ಮಾಡೋದು, ಊಟ ಮಾಡುವಾಗ ಬಾಬೋರ್ ನೆನಪಿಂದ ಊಟ ಮಾಡೋದು, ಸಿಂಪಲ್ ಸಣ್ಣ ಒಂದು ತುಂಬ ಸರಳವಾಗಿರುವಂಥ ಪುರುಷಾರ್ಥ, ಏನು ದೊಡ್ಡ ಪುರುಷಾರ್ಥ ಅಲ್ಲ. ಅದೊಂದನ್ನು ಮಾಡಿದರೆ ನನಗೆ ಎಷ್ಟು ಲಾಭ ಇದೆ, ಎಷ್ಟು ಲಾಭ ಇದೆ ನೋಡಿ, ವಿಚಾರ ಮಾಡಿ. ಊಟ ಮಾಡುವಾಗ ಬಾಬೋರ್ ನೆನಪಿಂದ ಊಟ ಮಾಡಿದಾಗ ಎಷ್ಟು ನಾವು ಅದು ಆಹಾರವನ್ನು ಟೇಸ್ಟನ್ನು ಇದು ಮಾಡ್ತೀವಿ, ಬಾಬೋರ್ ನೆನಪು ಇರುತ್ತೆ, ಚೆನ್ನಾಗಿ ಅಗಿತೀವಿ, ಲವರಸ ಮಿಕ್ಸ್ ಆಗುತ್ತೆ ಆಹಾರದ ಜೊತೆಗೆ, ಲವರಸ ಸರಿಯಾಗಿ ಮಿಕ್ಸ್ ಆದ್ರೇ ಸರಿಯಾಗಿ ಜೀರ್ಣ ಆಗುತ್ತೆ, ಅದು ಇಡೀ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ಬಾಬೋರ್ ಹೇಳಿರುವಂಥ ಒಂದೊಂದು ವಿಚಾರದಲ್ಲೂ ಕೂಡ ಸೈಂಟಿಫಿಕ್ ಸೂಪರ್ ಸೈನ್ಸ್ ಇದೆಲ್ಲ ಬಾಬೋರ್ ಹೇಳೋದು. ನಾವೇನು ಮಾಡ್ತೀವಿ, ನಾವು ದೊಡ್ಡ ದೊಡ್ಡ ಪುರುಷಾರ್ಥ, ಓ ನಾವು ಪರಿಸ್ಥ ಆಗಬೇಕು,
ಪರಿಸ್ಥಾಯೋಗ ಆದರೆ ಈ ಥರ ಸಣ್ಣ ಸಣ್ಣ ವಿಚಾರಗಳನ್ನು ನಾವು ತುಂಬ ಈಸಿಯಾಗಿ ತೊಗೊಂಡ್ಬಿಡ್ತೀವಿ, ತುಂಬ ಈಸಿಯಾಗಿ ತೊಗೊಂಡ್ಬಿಡ್ತೀವಿ. ಆದರೆ ಇವೆಲ್ಲ ಎಷ್ಟು ಮುಖ್ಯ ನಮ್ಮ ಜೀವನಕ್ಕೆ, ಬ್ರಾಹ್ಮಣ ಜೀವನಕ್ಕೆ, ನಮ್ಮ ಸ್ಥಿತಿಯನ್ನು ಮೇಂಟೈನ್ ಮಾಡೋದ್ರೊಳಗೆ ಇವೆಲ್ಲ ಎಷ್ಟು ಮುಖ್ಯ. ಸ್ಥಿತಿ ಸುಮ್ಮನೆ ಮೇಂಟೈನ್ ಆಗಲ್ವಲ್ಲ. ಇದ್ರ ಬಗ್ಗೆ ಎಲ್ಲ ನಾನು ಗಮನ ಕೊಟ್ಟರೆ ತಾನೆ ನನ್ನ ಮಾತಿನ ಬಗ್ಗೆ, ನಮ್ಮ ವ್ಯವಹಾರದ ಬಗ್ಗೆ. ವ್ಯವಹಾರ ನಾವು ಹೇಗೇಗೋ ವ್ಯವಹಾರ ಮಾಡಿಬಿಟ್ರೆ, ವ್ಯವಹಾರ ಬಹಳ ಮುಖ್ಯ. ವಿಶೇಷವಾಗಿ ಅಣ್ಣಂದ್ರಿಗೆ ನಮ್ಮ ವ್ಯವಹಾರದ ಶುದ್ಧತೆ ಬಹಳ ಮುಖ್ಯ. ಈ ಸ್ಥಿತಿ ಬರಬೇಕು ಅಂದರೆ ವ್ಯವಹಾರದ ಶುದ್ಧತೆ, ಆಹಾರದ ಶುದ್ಧತೆ, ಇದೆಲ್ಲ ಬೇಕಲ್ಲ. ಹಾಗಾಗಿ ಇವತ್ತು ಬ್ರಾಹ್ಮಣ ಬಾವೂರು ಸ್ಲೋಗನ್ನಲ್ಲಿ ಹೇಳಿದರು, ಏನು ಹೇಳಿದರು ಸ್ಲೋಗನ್ನಲ್ಲಿ ಇವತ್ತು, ಯಾರು ಶುದ್ಧಿ ಮತ್ತು ವಿಧಿಪೂರ್ವಕವಾಗಿ ಕರ್ಮ ಮಾಡ್ತಾರೆ ಅವರೇ ಬ್ರಾಹ್ಮಣರು ಅಂದರು. ಶುದ್ಧಿ ಮತ್ತು ವಿಧಿಪೂರ್ವಕ, ಯಾವುದೇ ಕರ್ಮ ಆಗಲಿ, ಸಣ್ಣ ಕರ್ಮ ಇರಲಿ, ಕಸ ಗುಡಿಸೋದಿರಲಿ, ಯಾವುದೇ ಸಣ್ಣ ಕರ್ಮ ಇರಲಿ, ಅಡುಗೆ ಮಾಡೋದಿರಲಿ, ಏನೇ ಕರ್ಮ ಇರಲಿ, ವಿಧಿಪೂರ್ವಕವಾಗಿ ಶುದ್ಧಿಯಿಂದ ಮಾಡಿದಾಗ ಅವರು ಬ್ರಾಹ್ಮಣರು. ಮತ್ತು ಇನ್ನು ಕೆಲವರು ಏನೇನೆಲ್ಲ ಓದ್ಕೊಂಡು ಇವತ್ತೆಲ್ಲ ಇದು ಒಂದು ಮಾಯೆನೇ. ಇವತ್ತೆಲ್ಲ ತುಂಬ ನಿಮಗೆ ಓದಕ್ಕೆ ಸಿಗತ್ತೆ, ಕೇಳಕ್ಕೆ ಸಿಗತ್ತೆ, ಎಲ್ಲ ಬೇಡದೆ ಎಲ್ಲ ಅದು ಇನ್ನೂ ನಮಗೊಂಥರ ಡಿಸ್ಟರ್ಬ್ ಮಾಡುತ್ತೆ ನಮ್ಮನ್ನು. ಹಾಗಾಗಿ ನಮಗೆ ಇವಾಗ ಕೇಳೋದು ಕಡಿಮೆ ಆಗಬೇಕು, ಕೇಳೋದು ಕಡಿಮೆ ಆಗಬೇಕು, ಚಿಂತನೆಗಳು ಶುದ್ಧ ಚಿಂತನೆಗಳು ಜಾಸ್ತಿ ಆಗಬೇಕು. ಕೆಲವರು ಬರೀ ಕೇಳೋದೆ, ಬಾಬಾವ್ರು ಮೊನ್ನೆನೂ ಕೂಡ ಒಂದು ಮುಳ್ಳಿನಲ್ಲಿ ಹೇಳಿದರು, ಕೆಲವರಿಗೆ ಯೋಗ ಮಾಡೋದಕ್ಕೆ ಟೇಸ್ಟ್, ಅದು ಟೇಸ್ಟ್ ಬರೀ ಕೇಳೋದಷ್ಟೇ. ಹೌದಾನೆ? ಅದು ಆಗಬಾರ್ದು. ನಮಗೆ ಯೋಗ ಟೇಸ್ಟಿನ ವಿಚಾರ ಆಗಬೇಕು, ಯೋಗ ಟೇಸ್ಟ್ ಅದು ಸಬ್ಜೆಕ್ಟ್. ಬರೀ ಕೇಳಿದರೆ ಏನು ಉಪಯೋಗ ಆಗೋದಿಲ್ಲ. ಹಾಗಾಗಿ ತುಂಬ ಜಾಸ್ತಿ ಕೇಳೋದು, ತುಂಬ ಜಾಸ್ತಿ ಅದೆಲ್ಲ ಬೇಕಾಗಿಲ್ಲ. ಈಗ ನಾವಿನ್ನೂ ಸಂಕ್ಷಿಪ್ತ ಆಗಬೇಕು. ಅದಾಯ್ತು. ಸೊ ಹಾಗಾಗಿ ಈಗ ಬಾಬು ನಮಗೇನು ಒಂದು ಅವಕಾಶ ಕೊಟ್ಟಿದ್ದಾರೆ, ಈ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಣ, ನಮ್ಮ ಸ್ಥಿತಿಯನ್ನು ಚೆನ್ನಾಗಿಟ್ಕೊಳ್ಳೋಣ. ನಮ್ಮ ಸ್ಥಿತಿ ಚೆನ್ನಾಗಿದ್ದರೆ ಇನ್ನೆಲ್ಲ ಚೆನ್ನಾಗೇ ಇರುತ್ತೆ. ನಮ್ಮ ಸ್ಥಿತಿ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಾಗೋಗ್ಬಿಡುತ್ತೆ, ಏನು ತಾಪತ್ರಯ ಇಲ್ಲ. ಇಂಪಾರ್ಟೆಂಟೇ ಸ್ಥಿತಿ. ಹೌದಾನೆ? ಅದನ್ನು ಮೇಂಟೈನ್ ಮಾಡೋದ್ರ ಕಡೆಯೇ ನಮ್ಮ ಪೂರ್ಣ ಗಮನ ಇರಬೇಕು. ನಮ್ಮ ಸ್ಥಿತಿ, ಆಂತರಿಕ ಸ್ಥಿತಿಯನ್ನು ಚೆನ್ನಾಗಿಟ್ಕೊಳ್ಳೋದ್ರ ಕಡೆಯೇ ಇವತ್ತಿನ ಪುರುಷಾರ್ಥ ಏನಪ್ಪ ಅಂದರೆ ಅದೇ ನಮ್ಮ ಪುರುಷಾರ್ಥ. ನಮ್ಮ ಆಂತರಿಕ ಸ್ಥಿತಿಯನ್ನು ತುಂಬ ಚೆನ್ನಾಗಿ, ತುಂಬ ಸರಳವಾಗಿ, ತುಂಬ ಖುಷಿಯಾಗಿ, ಒಳಗಡೆಗೆ ತುಂಬ ಖುಷಿಯಾಗಿ, ಹಗುರವಾಗಿ, ಅವರು ಹೇಳಿದ್ರಲ್ಲ ಇವತ್ತು ಹಗುರ, ಹಗುರವಾಗಿರಬೇಕು. ನಾನು ಅವತರಿತ ಆತ್ಮ. ಗೃಹಸ್ಥಿ ಅಂತ ತಿಳ್ಕೊಂಡ್ರೆ, ಗೃಹಸ್ಥಿ ಅಂದರೆ ಬರೀ ಗೃಹಸ್ಥದಲ್ಲಿ ಮದುವೆ ಮಾಡ್ಕೊಂಡಿರೋರು ಅವರೇ ಗೃಹಸ್ಥಿಗಳಲ್ಲ, ಕೆಲವು ಸರಿ ನಾವು ಕೂಡ ಗೃಹಸ್ಥಿಗಳಾಗ್ಬಿಡ್ತೀವಿ. ಬೇಡದೇ ಇರೋದನ್ನೆಲ್ಲ ನಾವು ಹಚ್ಕೊಂಡ್ಬಿಟ್ರೆ ನಾವು ಗೃಹಸ್ಥಿಗಳಾಗ್ಬಿಡ್ತೀವಿ. ಬಾಬು ಹೇಳಿದ್ರು ಗೃಹಸ್ಥಿಗಳ ಗಾಡಿ ಕೆಸರಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ನಾವು ಬಾಬುರ್ ಕೆಲವು ಸರಿ ಶಬ್ದನ ನಾವು, ಓ ಇದು ಬೇರೆಯವರಿಗೆ, ಅವರು ನಮಗೆ ಕೆಲವು ಸರಿ ಅಪ್ಲೈ ಆಗತ್ತೆ. ಹೌದಾನೆ? ಯಾವುದ್ಯಾವುದು ನಮ್ಮನ್ನು ಸಿಕ್ಕಾಕ್ಸತ್ತೆ ಅದೆಲ್ಲ ಗೃಹಸ್ಥದ ವಿಚಾರಗಳೇನೆ. ಅದಕ್ಕೆ ಡಬ್ಬಲ್ ಲೈಟ್ ಬಾಬು ಹೇಳ್ತಾರೆ, ಹಲ್ಕ. ವರದಾನದಲ್ಲಿ ಹೇಳಿದ್ರಲ್ಲ ಬಾಬುರು. ಹಂಗಾಗಿ ಆಂತರಿಕ ಸ್ಥಿತಿ ಹಗುರವಾಗಿರಬೇಕು. ಇದೇ ಇವತ್ತಿನ ವರ್ತಮಾನದ ಪುರುಷಾರ್ಥ. ಯಾವುದು ಕೂಡ ಭಾರ ಆಗಬಾರ್ದು ನಮಗೆ. ನಾವು ಹಗುರವಾಗಿದ್ದರೆ ನಾವು ಬೇರೆಯವರನ್ನು ಹಗುರ ಮಾಡ್ಬೋದು. ಏನೇಳಿ? ನಾವು ಹಗುರವಾಗಿದ್ದರೆ ನಾವು ಬೇರೆಯವರನ್ನು ಹಗುರ ಮಾಡ್ಬೋದು.
ನಾವು ಖುಷಿಯಲ್ಲಿದ್ದರೆ ಬೇರೆಯವ್ರನ್ನು ಖುಷಿ ಪಡಿಸ್ಬೋದು, ನಾವು ಸಂತುಷ್ಟವಾಗಿದ್ದರೆ ಬೇರೆಯವ್ರನ್ನು ಸಂತುಷ್ಟ ಪಡಿಸ್ಬೋದು. ನಾವು ಸಂತುಷ್ಟವಾಗಿದ್ದರೆ ಬೇರೆಯವ್ರನ್ನು ಸಂತುಷ್ಟ ಪಡಿಸ್ಬೋದು, ಸರಿ ತಾನೆ? ಸೊ ಹಾಗಾಗಿ ಸೊ ಅದಕ್ಕೆ ಇಂಥ ಒಂದು ಶ್ರೇಷ್ಠ ಜೀವನವನ್ನು ಬಾಬಾರು ಕೊಟ್ಟಿದ್ದಾರೆ ನಮಗೆ. ಇಡೀ ಜಗತ್ತಿನ ಆತ್ಮಗಳು ಭಯಭೀತ ಭಯಭೀತರಾಗೋಗ್ಬಿಟ್ಟಿದ್ದಾರೆ. ಆದರೆ ನಾವು ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀವಿ, ಸರಿ ತಾನೆ? ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದೀರಲ್ವಾ? ಹಾಂ, ಹೌದು ತಾನೆ? ಎಲ್ಲಿ ಹೇಳಿ ಡ್ಯಾನ್ಸ್ ಮಾಡಬೇಕಾಗಿರೋದು? ಹಾಂ, ಎಲ್ಲಿ ಡ್ಯಾನ್ಸ್? ಇಲ್ಲಿ ಒಳಗಡೆಗೆ ಹಾಗಂತ ಶುರು ಮಾಡಿಬಿಟ್ಟಿರ ಡ್ಯಾನ್ಸ್ ಇಲ್ಲಿ ಅದಲ್ಲ. ಸೊ ಒಳಗಡೆ ಡ್ಯಾನ್ಸ್ ಮಾಡಬೇಕು. ಮನ್ ಕಿ ಡ್ಯಾನ್ಸ್ ಅಂದರು ಬಾಬಾರು ಅಲ್ವಾ? ಸೊ ಮನಸ್ಸಿನ ಡ್ಯಾನ್ಸ್ ಈ ಯೋಗದಲ್ಲಿ ಅದೇನೆ ಮನಸ್ಸಿನ ಡ್ಯಾನ್ಸೇ ಮಾಡಬೇಕಾಗಿರೋದು. ಅಚ್ಛಾ, ಓಂ ಶಾಂತಿ. ಥ್ಯಾಂಕ್ ಯು.